ವೆಲ್ಕಮ್ ಟು ಮೈ ಚಾನಲ್ ಲೈಫ್ ಇನ್ ನೆದರ್ಲ್ಯಾಂಡ್ಸ್ ಕನ್ನಡ ವ್ಲಾಗ್ಸ್ ಗೆ ನಿಮಗೆ ಥಂಬ್ನೈಲ್ ನೋಡಿದ್ರೆ ಇವತ್ತು ಗೊತ್ತಾಗಿರುತ್ತೆ ನಾನು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದ್ಬಿಟ್ಟು ನಾನು ಇವತ್ತು ನಿಮಗೆ ನಮ್ಮ ಮನೆನ ತೋರಿಸ್ತಾ ಇದ್ದೀನಿ ಅಂದರೆ ಹೌಸ್ ಟೂರ್ ಮಾಡ್ತಾ ಇದ್ದೀನಿ ನನ್ನ ವಿಡಿಯೋನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಾನು ಪಾಲಿಕಾ ಗಣೇಶ್ ನಾನು ನೆದರ್ಲ್ಯಾಂಡ್ಸಿಂದ ವ್ಲಾಗ್ಸ್ ಮಾಡ್ತಾ ಇರ್ತೀನಿ ನನ್ನ ಚಾನಲ್ಗೆ ಯಾರೆಲ್ಲ ನೀವು ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋಸ್ನ ನಿಮ್ಮ ಟೈಮ್ ಸ್ಪೆಂಡ್ ಮಾಡಿ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ನಾನು ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಮತ್ತು ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೂಡ ಕೇಳ್ಕೊತೀನಿ ಮತ್ತು ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತಂದ್ಬಿಟ್ಟು ಹೇಳ್ತೀನಿ ನಾವಿರೋವಂಥದ್ದು ರೆಂಟೆಡ್ ಅಪಾರ್ಟ್ಮೆಂಟ್ ನಾವಿರೋವಂಥ ಸಿಟಿ ಶಟೋಹೆನ್ ಬಾಷ್ ಅಂತಂದ್ಬಿಟ್ಟು ಆಮ್ಸ್ಟರ್ಡ್ಯಾಮಿಂದ 80 ಕಿಲೋಮೀಟರ್ಸ್ ದೂರದಲ್ಲಿದೆ ನಮ್ಮ ಮನೆ ಹೇಗೆ ಕಾಣಿಸುತ್ತೆ ಹೊರಗಡೆಯಿಂದ ಅಂತಂದ್ಬಿಟ್ಟು ನಾನು ಫಸ್ಟ್ ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ಹಾಗಾದರೆ ಲೇಟ್ ಮಾಡೋದು ಬೇಡ ನಮ್ಮ ಮನೆ ಹೇಗಿದೆ ಅಂತಂದ್ಬಿಟ್ಟು ನಿಮಗೆ ತೋರಿಸ್ತೀನಿ ನೋಡ್ಕೊಂಡು ಬರೋಣ ಬನ್ನಿ ನಾವಿರೋ ಅಂತ ಸಿಟಿ ಶಟೋಹೆನ್ ಬಾಷ್ ಅಂತ ಆಮ್ಸ್ಟರ್ಡ್ಯಾಮಿಂದ 80 ಕಿಲೋಮೀಟರ್ ದೂರದಲ್ಲಿದೆ ನಾವು ಸಿಟಿ ಸೆಂಟರಲ್ಲಿ ಇರೋದು ನಮಗೆ ಟ್ರೈನ್ ಸ್ಟೇಷನ್ ಮತ್ತು ಬಸ್ ಸ್ಟಾಪ್ ಎಲ್ಲದೂ ತುಂಬಾ ಹತ್ತಿರ ಇದೆ ನಾವಿರೋ ಅಂತ ಅಪಾರ್ಟ್ಮೆಂಟ್ ಇದು ನಾವಿರೋ ಅಂತದ್ದು ರೆಂಟೆಡ್ ಅನ್ಫರ್ನಿಶ್ಡ್ ಅಪಾರ್ಟ್ಮೆಂಟ್ ಇದು ಇದು ನಮ್ಮ ಮನೆ ಎಂಟ್ರೆನ್ಸ್ ಇಲ್ಲಿ ಸೆಕ್ಯೂರಿಟಿ ಸಿಸ್ಟಮ್ ಯಾವ ಥರ ಇರುತ್ತೆ ಅಂತಂದ್ಬಿಟ್ಟು ನಾನು ನಿಮಗೆ ಫಸ್ಟ್ ತೋರಿಸ್ತೀನಿ ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಮೇಲೆಲ್ಲ ಹಾಕೋದಕ್ಕೆ ಇಲ್ಲಿ ಬಾಕ್ಸಸ್ ಇದೆ ಮತ್ತೆ ಇಲ್ಲಿ ಈ ತರ ಒಂದು ಸೆಕ್ಯೂರಿಟಿ ಸಿಸ್ಟಮ್ ಇದೆ ಯಾರಾದರೂ ಇವಾಗ ನಮ್ಮ ಫ್ರೆಂಡ್ಸ್ ಯಾರಾದರೂ ಗೊತ್ತಿರೋ ಅಂತವರು ಬಂದ್ರೆ ಅಥವಾ ಕೊರಿಯರ್ ಅವರು ಬಂದ್ರೆ ನಮಗೆ ನಮ್ಮ ಮನೆ ನಂಬರ್ನ ಇಲ್ಲಿ ಪ್ರೆಸ್ ಮಾಡಿದ್ರೆ ನಮಗೆ ಒಳಗಡೆ ಕೂಡ ಒಂದು ಫೋನ್ ಇದೆ ಅಲ್ಲಿ ರಿಂಗ್ ಆಗುತ್ತೆ ಇಲ್ಲಿ ಕ್ಯಾಮ್ರಾ ಕೂಡ ಇದೆ ಅಲ್ಲೂ ಒಂದು ಸಿಸಿ ಕ್ಯಾಮ್ರಾ ಇದೆ ಸೋ ನಮಗೆ ಯಾರು ಬಂದಿದ್ದಾರೆ ಅಂತಂದ್ಬಿಟ್ಟು ಕಾಣಿಸುತ್ತೆ ನಮಗೆ ಕೊರಿಯರ್ ಅಥವಾ ನಮ್ಮ ಫ್ರೆಂಡ್ಸ್ ಯಾರಾದರೂ ಬಂದರೆ ನಾವು ಅಲ್ಲಿಂದಲೇ ನಾವು ಡೋರ್ನ ಓಪನ್ ಮಾಡ್ಬೋದು ಆ ಥರ ಒಂದು ಸೆಕ್ಯೂರಿಟಿ ಸಿಸ್ಟಮ್ ಇದೆ ನಾವು ಮಾತಾಡ್ಬೋದು ಕೂಡ ಇಲ್ಲಿ ಯಾರು ಬಂದಿದ್ದಾರೋ ಅವ್ರ ಹತ್ರ ನಾವು ಯಾರು ಬಂದಿದ್ದಾರೆ ಅಂತ ನಾವು ಕೇಳ್ಬೋದು ಇಲ್ಲಿ ಮೈಕ್ರೋಫೋನ್ ಕೂಡ ಇದೆ ನಾವು ಓಪನ್ ಮಾಡೋದಕ್ಕೆ ಆದರೆ ಈ ಡೋರ್ನ ನಮಗೆ ಈ ಥರ ಒಂದು ಕೀ ಕೊಟ್ಟಿದ್ದಾರೆ ಇದು ಆಟೋಮ್ಯಾಟಿಕ್ ಈ ಥರ ಸ್ಕ್ಯಾನ್ ಮಾಡಿದ್ರೆ ಸಾಕು ಡೋರ್ ಓಪನ್ ಆಗುತ್ತೆ ಬನ್ನಿ ಒಳಗಡೆ ಹೋಗೋಣ ನಾವು ಈ ಸೈಡಿಂದ ನಾವು ಆಚೆ ಹೋಗಬೇಕಾದ್ರೆ ನಮಗೆ ಇಲ್ಲಿ ಒಂದು ಟಚ್ ಪ್ಯಾಡ್ ಕೊಟ್ಟಿದ್ದಾರೆ ನಾವು ಇದನ್ನು ಟಚ್ ಮಾಡಿದ್ರೆ ಸಾಕು ಡೋರ್ ಓಪನ್ ಆಗುತ್ತೆ ಈ ಥರ ನಾವು ಟಚ್ ಮಾಡಿದ್ರೆ ಸಾಕು ಡೋರ್ ಓಪನ್ ಆಗುತ್ತೆ ಈ ಥರ ಒಂದು ಸಿಸ್ಟಮ್ ಕೊಟ್ಟಿದ್ದಾರೆ ಇದು ನಾನು ಆಗಲೇ ತೋರಿಸ್ದಾಗೆ ಮೇಲ್ ಬಾಕ್ಸ್ ಇದು ಇಲ್ಲಿ ಬಂದು ಆಟೋಮ್ಯಾಟಿಕ್ ಡೋರ್ ಇದೆ ನಾವು ಎಂಟರ್ ಹಾಕಿದಾಗೇನೆ ಓಪನ್ ಆಗುತ್ತೆ ಇದು ಒಂದು ಥ್ರ್ಯಾಶ್ ರೂಮ್ ಇದು ಇಲ್ಲಿ ದೊಡ್ಡ ಡಸ್ಟ್ಬಿನ್ ಇಟ್ಟಿದ್ದಾರೆ ಅಂದರೆ ಅಪಾರ್ಟ್ಮೆಂಟ್ ಎಲ್ಲ ಮನೆಯವ್ರೂ ಕೂಡ ಥ್ರ್ಯಾಶ್ನ ಇಲ್ಲಿ ಹಾಕೋದಕ್ಕೆ ಅಂತಂದ್ಬಿಟ್ಟು ಡಸ್ಟ್ಬಿನ್ ಮಾಡಿದ್ದಾರೆ ವೀಕ್ಲಿ ಒನ್ಸ್ ಈ ಡಸ್ಟ್ಬಿನ್ಸ್ನ ಹೊರಗಡೆ ಇಡ್ತಾರೆ ಸೊ ಅವರು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ಬಂದು ನಮಗೆ ಲಿಫ್ಟ್ ಫೆಸಿಲಿಟಿ ಇದೆ ಮತ್ತು ಇಲ್ಲಿ ನಮಗೆ ಸ್ಟೇರ್ಸ್ ಕೂಡ ಇದೆ ಇಲ್ಲೂ ಕೂಡ ಹೋಗ್ಬೋದು ಮತ್ತು ಇಲ್ಲಿ ನಮಗೆ ಬೇಸ್ಮೆಂಟ್ಗೆ ಕೂಡ ಹೋಗ್ಬೋದು ಇಲ್ಲಿ ಬೇಸ್ಮೆಂಟಲ್ಲಿ ಕಾರ್ ಪಾರ್ಕಿಂಗ್ ಇದೆ ಮತ್ತು ಸೈಕಲ್ಗೆ ಪಾರ್ಕಿಂಗ್ ಇದೆ ಮತ್ತು ನಮಗೆ ಎಲ್ಲ ಮನೆಯವ್ರಿಗೂ ಕೂಡ ಸಪ್ರೇಟ್ ಒಂದೊಂದು ಸ್ಟೋರೇಜ್ ರೂಮ್ ಕೂಡ ಕೊಟ್ಟಿದ್ದಾರೆ ನಾನು ನಿಮಗೆ ಎಂಡಲ್ಲಿ ಅದನ್ನ ತೋರಿಸ್ತೀನಿ ಬೇಸ್ಮೆಂಟಲ್ಲಿ ಏನೇನಿದೆ ಅಂತಂದ್ಬಿಟ್ಟು ಬನ್ನಿ ಇವಾಗ ಮನೆ ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ ಇದು ನಮ್ಮ ಮನೆ ಎಂಟ್ರೆನ್ಸ್ ಇದು ಎಲ್ಲರನ್ನು ನಾನು ನಮ್ಮ ಮನೆಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಬನ್ನಿ ಒಳಗಡೆ ಹೋಗೋಣ ಎಂಟ್ರೆನ್ಸ್ ಯಾವ ಥರ ಇದೆ ಅಂತಂದ್ಬಿಟ್ಟು ನೀವು ನೋಡ್ಬೋದು ಎಂಟ್ರೆನ್ಸ್ ಅಲ್ಲೇ ನಾವು ಈ ತರ ಒಂದು ಕೋಟ್ ಹ್ಯಾಂಗಿಂಗ್ ಸ್ಟ್ಯಾಂಡ್ ಇಟ್ಕೊಂಡಿದೀವಿ ಇದೆಲ್ಲ ವಿಂಟರ್ ಕೋಟ್ ಎಲ್ಲ ಹ್ಯಾಂಗ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನಾವು ಈ ತರ ಒಂದೊಂದು ಬ್ಯಾಗ್ಸ್ ಅಥವಾ ಅಂಬ್ರೆಲಾ ಕೂಡ ಹ್ಯಾಂಗ್ ಮಾಡ್ಕೋಬಹುದು ಇಲ್ಲಾಂದ್ರೆ ನಮ್ದು ಈ ತರ ಹ್ಯಾಂಡ್ ಬ್ಯಾಗ್ ಕೂಡ ಇಲ್ಲಿ ಹ್ಯಾಂಗ್ ಮಾಡ್ಕೋಬಹುದು ತುಂಬಾ ಹೆಲ್ಪ್ ಆಗುತ್ತೆ ಮತ್ತು ನನ್ನ ಇದ್ರ ಮೇಲೆ ಇವಾಗ ತುಂಬ ನೆಸೆಸರಿ ಆಗಿ ಬೇಕಾಗುವಂಥ ಹ್ಯಾಂಡ್ ಸ್ಯಾನಿಟೈಸರ್ ಇದೆಲ್ಲ ಇಟ್ಕೊಂಡಿದ್ದೀನಿ ಮತ್ತು ಮಾಸ್ಕ್ ಎಲ್ಲದನ್ನು ಇಟ್ಕೊಂಡಿದ್ದೀನಿ ನಮ್ಮ ಡಾಗ್ಗೆ ಬೇಕಾಗುವಂಥ ವಾಟರ್ ಬಾಟಲ್ ಮತ್ತು ಇಲ್ಲಿ ನಾವು ಶೂ ಸ್ಲಿಪ್ಪರ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೆ ಕೂಡ ಒಂದು ಸ್ಟ್ಯಾಂಡ್ ಇಟ್ಕೊಂಡಿದ್ದೀವಿ ಎಂಟ್ರೆನ್ಸಲ್ಲಿ ಎಂಟ್ರೆನ್ಸಲ್ಲಿ ಕೂಡ ನಾವು ಕೀ ಅಥವಾ ನಮ್ಮ ಡಾಗ್ ಬೆಲ್ಟ್ನ ಹ್ಯಾಂಗ್ ಮಾಡೋದಕ್ಕೆ ನಾವು ಈ ಥರ ಒಂದು ಹ್ಯಾಂಗರ್ನ ಇಲ್ಲಿ ಹಾಕ್ಕೊಂಡಿದ್ದೀವಿ ಮತ್ತು ನಾ ಇಲ್ಲಿ ಎಂಟ್ರೆನ್ಸಲ್ಲಿ ಒಂದು ಫೋನ್ ಇದೆ ನಾನು ಆಗಲೇ ಹೇಳಿದಾಗೆ ಒಂದು ಸೆಕ್ಯೂರಿಟಿ ಸಿಸ್ಟಮ್ ಕೆಳಗಡೆ ತೋರಿಸಿದ್ನಲ್ಲ ನಮಗೆ ಯಾರಾದರೂ ಬಂದವರು ನಮ್ಮ ಮನೆ ಡೋರ್ನ ಪ್ರೆಸ್ ಮಾಡಿದ್ರೆ ನಮಗೆ ಇಲ್ಲಿ ವಿಡಿಯೋ ಕಾಣಿಸುತ್ತೆ ಯಾರು ಎಂಟ್ರೆನ್ಸಲ್ಲಿ ಬಂದಿದ್ದಾರೆ ಅಂತಂದ್ಬಿಟ್ಟು ನಮಗೆ ಅವ್ರು ಗೊತ್ತಿದ್ದಾರೆ ಅಂದರೆ ನಾವು ಇಲ್ಲಿ ಗೇಟ್ನ ಓಪನ್ ಮಾಡ್ಬೋದು ಯಾವ ಥರ ಅಂತ ನಿಮ್ಗೆ ತೋರಿಸ್ತೀನಿ ನಮಗೆ ಈ ಥರ ಫೋನ್ ಬಂದಿದ ತಕ್ಷಣ ನಮಗೆ ಇಲ್ಲಿ ವಿಡಿಯೋ ಕ್ಯಾಮ್ರಾ ಆನ್ ಆಗುತ್ತೆ ಮತ್ತು ಅಲ್ಲಿ ಯಾರಿದ್ದಾರೆ ಅಂತ ಕಾಣಿಸುತ್ತೆ ನಮಗೆ ಡೋರ್ ಓಪನ್ ಮಾಡಬೇಕು ಅನಿಸಿದ್ರೆ ನಾವು ಇಲ್ಲಿ ಪ್ರೆಸ್ ಮಾಡಿದ್ರೆ ಡೋರ್ ಓಪನ್ ಆಗುತ್ತೆ ಮತ್ತು ನಾನು ಇಲ್ಲೇ ಒಂದು ಈ ಥರ ಒಂದು ಎಂಟ್ರೆನ್ಸಲ್ಲಿ ಬೋರ್ಡ್ ಇಟ್ಕೊಂಡಿದ್ದೀನಿ ಐ ಆಮ್ ವಾಚಿಂಗ್ ಬಿ ವೇರ್ ಅಂತಂದ್ಬಿಟ್ಟು ಒಂದು ಪಗ್ಗಿರೋ ಅಂಥ ಒಂದು ಬೋರ್ಡ್ನ ಹಾಕ್ಕೊಂಡಿದ್ದೀನಿ
ಮತ್ತೆ ನಾನು ಎಂಟ್ರೆನ್ಸ್ ಅಲ್ಲೇ ನಮ್ಮ ಪಾಪುಗೆ ಯೂಸ್ ಮಾಡೋ ಅಂತ ಸ್ಟ್ರಾಲರ್ ನ ಇಲ್ಲಿ ಇಟ್ಕೊಂಡಿದ್ದೀನಿ ಯಾಕೆಂದ್ರೆ ಈ ಸ್ಪೇಸ್ ಸ್ವಲ್ಪ ಖಾಲಿ ಇತ್ತು ಸೋ ಇದು ಸ್ಟ್ರಾಲರ್ ಗೆ ಈ ಪ್ಲೇಸ್ ಸರಿ ಆಗುತ್ತೆ ಅಂತ ಅಂದ್ಬಿಟ್ಟು ಎಂಟ್ರೆನ್ಸ್ ಅಲ್ಲೇ ಇಟ್ಕೊಂಡಿದ್ದೀವಿ ಈಜಿ ಆಗುತ್ತೆ ನಾವು ಹೊರಗಡೆ ತಗೊಂಡು ಹೋಗೋದಕ್ಕೆ ಅಂತ ಅಂದ್ಬಿಟ್ಟು ಕೂಡ ಮತ್ತೆ ಎಂಟ್ರೆನ್ಸ್ ಅಲ್ಲಿ ನಾವು ಬಂದಿದ ತಕ್ಷಣ ಇದೊಂದು ವಾಲ್ ಕ್ಲಾಕ್ ಕಾಣಿಸುತ್ತೆ ಈ ವಾಲ್ ಅಲ್ಲಿ ಒಂದು ಸ್ವಲ್ಪ ಬ್ಲ್ಯಾಂಕ್ ಸ್ಪೇಸ್ ಅನ್ನಿಸ್ತಿತ್ತು ಸೋ ಈ ವಾಲ್ ಕ್ಲಾಕ್ ನನಗೆ ತುಂಬಾನೇ ಇಷ್ಟ ಆಯ್ತು ಇಲ್ಲಿಗೆ ಇದು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಎಂಟ್ರೆನ್ಸ್ ಅಲ್ಲೇ ಈ ವಾಲ್ ಕ್ಲಾಕ್ ನ ಹಾಕೊಂಡಿದ್ದೀವಿ ನಾವು ಮನೆಗೆ ಎಂಟರ್ ಆಗ್ತಿದ್ದಾಗನೇ ನಮ್ಮ ಲೆಫ್ಟ್ ಸೈಡ್ ಅಲ್ಲಿ ಲಿವಿಂಗ್ ರೂಮ್ ಮತ್ತೆ ಕಿಚನ್ ಇದೆ ಮತ್ತೆ ರೈಟ್ ಸೈಡ್ ಅಲ್ಲಿ ಬೆಡ್ ರೂಮ್ ಮತ್ತೆ ವಾಶ್ ರೂಮ್ ಎಲ್ಲದನ್ನೂ ಇದೆ ಫಸ್ಟ್ ನಾನು ಲಿವಿಂಗ್ ರೂಮ್ ಮತ್ತೆ ಕಿಚನ್ ನ ತೋರಿಸ್ತೀನಿ ಬನ್ನಿ ಅದನ್ನ ನೋಡೋಣ ನಮ್ಮ ಮನೆಯಲ್ಲಿ ಲಿವಿಂಗ್ ರೂಮ್ ಅಂತ ತುಂಬಾನೇ ಸ್ಪೇಷಿಯಸ್ ಆಗಿದೆ ನೀವು ನೋಡಬಹುದು ನಮ್ಮ ಮನೆ ಲಿವಿಂಗ್ ರೂಮ್ ಅಲ್ಲೇ ನಮಗೆ ಕಿಚನ್ ಇದೆ ಇಲ್ಲಿ ನಮ್ಮದು ಕಿಚನ್ ಒಂದು ಸ್ಮಾಲ್ ಕಿಚನ್ ಇದೆ ನಾವಿದು ಲಿವಿಂಗ್ ರೂಮ್ ಅಲ್ಲಿ ಇದೊಂದು ಆರ್ಮ್ ಚೇರ್ ನ ಹಾಕೊಂಡಿದ್ದೀವಿ ಈ ಆರ್ಮ್ ಚೇರ್ ಅಂತೂ ಮನೆಗೆ ತುಂಬಾನೇ ಲುಕ್ ಕೊಡುತ್ತೆ ಅದು ಕಲರ್ ಕೂಡ ತುಂಬಾನೇ ಬ್ರೈಟ್ ಆಗಿದೆ ಮತ್ತೆ ಈ ಕಲರ್ಫುಲ್ ಪಿಲ್ಲೋ ಕೂಡ ಇದಕ್ಕೆ ತುಂಬಾನೇ ಚೆನ್ನಾಗಿ ಮ್ಯಾಚ್ ಆಗಿದೆ ನಾವು ಇದರ ಪಕ್ಕನೇ ಒಂದು ಸ್ಮಾಲ್ ಗ್ಲಾಸ್ ಟೇಬಲ್ ನ ಇಟ್ಕೊಂಡಿದ್ದೀವಿ ಇದರ ಮೇಲೆ ಈ ತರ ಒಂದು ಫ್ಲವರ್ ವಾಸ್ ನ ಇಟ್ಕೊಂಡಿದ್ದೀನಿ ಆರ್ಟಿಫಿಷಿಯಲ್ ಫ್ಲವರ್ ಪಾಟ್ ಇದು ಮತ್ತೆ ಒಂದು ಮೊಬೈಲ್ ಸ್ಟ್ಯಾಂಡ್ ಕೂಡ ಇಟ್ಕೊಂಡಿದ್ದೀವಿ ಇದು ಪಕ್ಕನ ನಾವು ಈ ತರ ಒಂದು ಎಲ್ ಶೇಪ್ ಸೋಫಾ ನ ಇಟ್ಕೊಂಡಿದ್ದೀವಿ ಇದು ಸೋಫಾ ಕಮ್ ಬೆಡ್ ಇದು ಇದು ಯಾವ ತರ ಇದೆ ಅಂತ ನಿಮಗೆ ತೋರಿಸ್ತೀನಿ ಇದರ ಮುಂದೆ ನಾವು ಇದೊಂದು ಟೇಬಲ್ ಕೂಡ ಇಟ್ಕೊಂಡಿದ್ದೀವಿ ಇದನ್ನ ನಾವು ಸೋಫಾ ನ ನಾವು ಇದು ಬೇಕು ಅಂತಂದ್ರೆ ಈ ತರ ಬೆಡ್ ನ ಕೂಡ ಮಾಡ್ಕೋಬಹುದು ಇದರ ಮೇಲೆ ಇಬ್ರು ಆರಾಮಾಗಿ ಮಲ್ಕೋಬಹುದು ನಾವು ಇಲ್ಲಿ ಮಲ್ಕೊಂಡು ಕೂಡ ಟಿವಿ ನೋಡಬಹುದು ಅದು ತುಂಬಾನೇ ಚೆನ್ನಾಗಿ ಅಂತ ಅನ್ಸುತ್ತೆ ಇದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಕೂಡ ಇದೆ ಇಲ್ಲಿ ಒಂದು ಸ್ಟೋರೇಜ್ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ ನಮಗೆ ಇಲ್ಲಿ ನಾನು ನನ್ನ ಕ್ರಾಫ್ಟ್ ಐಟಮ್ಸ್ ಎಲ್ಲಾದನ್ನು ಇಟ್ಕೊಂಡಿದ್ದೀನಿ ನನಗೆ ಕ್ರಾಫ್ಟ್ ಮಾಡೋದಂದ್ರೆ ತುಂಬಾನೇ ಇಷ್ಟ ಸೋ ಕ್ರಾಫ್ಟ್ಸ್ ಗೆ ಎಲ್ಲಾ ಬೇಕಾಗೋ ಅಂತ ಐಟಮ್ಸ್ ಎಲ್ಲಾದನ್ನು ಇಲ್ಲಿ ಇಟ್ಕೊಂಡಿದ್ದೀನಿ ಸ್ಟೋರ್ ಮಾಡಿ ಮತ್ತೆ ಈಸಿಯಾಗಿ ಕೂಡ ಕ್ಲೋಸ್ ಮಾಡಬಹುದು ಮತ್ತೆ ಇಲ್ಲಿ ನಮಗೆ ದೊಡ್ಡದು ಒಂದು ವಿಂಡೋ ಕೊಟ್ಟಿದ್ದಾರೆ ನಮಗೆ ಗಾಳಿ ಬೆಳಕು ಎಲ್ಲ ಬರೋದಕ್ಕೆ ತುಂಬಾನೇ ಚೆನ್ನಾಗಿದೆ ನಾವು ಸಿಟಿ ಸೆಂಟರ್ ಅಲ್ಲಿ ಇರೋದ್ರಿಂದ ಯಾವುದು ಹೌಸಸ್ ಕೂಡ ಅಡ್ಡ ಇಲ್ಲ ಮತ್ತೆ ಇದು ಗ್ಲಾಸ್ ನ ನಾವು ಫುಲ್ ಓಪನ್ ಮಾಡ್ಕೋಬಹುದು ನಮ್ಗೆ ಹಾಗಾಗಿ ನಮಗೆ ತುಂಬಾನೇ ಬೆಳಕು ಬರುತ್ತೆ ಮನೆಗೆ ನಾವು ಈ ತರ ಇದನ್ನ ಕ್ಲೋಸ್ ಮಾಡ್ಕೋಬಹುದು ನಮಗೆ ಬೇಡ ಅಂತ ಅನ್ಸಿದ್ರೆ ಮತ್ತೆ ನಾವು ಇದನ್ನ ಈಸಿಯಾಗಿ ಓಪನ್ ಮಾಡ್ಕೋಬಹುದು ಈ ಅಪಾರ್ಟ್ಮೆಂಟ್ ಅಲ್ಲಿ ಎಲ್ಲಾ ಮನೆಗಳನ್ನು ಕಾರ್ನರ್ ಅಲ್ಲಿ ಕಟ್ಟಿದ್ದಾರೆ ಸೋ ಹಾಗಾಗಿ ಎಲ್ಲಾ ಮನೆಗಳಿಗೂ ಕೂಡ ಗಾಳಿ ಬೆಳಕು ತುಂಬಾ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಇಲ್ಲಿ ನಾನು ಈ ವಾಲ್ ಅಲ್ಲಿ ಒಂದು ಈ ತರ ಫೋಟೋ ಕೊಲಾಜ್ ಒಂದು ಮಾಡ್ಕೊಂಡಿದ್ದೀನಿ ನಮ್ಮ ಪಾಪು ಫೋಟೋಸ್ ನ ಇಲ್ಲಿ ನಾನು ಹ್ಯಾಂಗ್ ಮಾಡಿದೀನಿ 9 ಫೋಟೋಸ್ ನ ಕೊಲಾಜ್ ತರ ಮಾಡಿ ಹಾಕಿದೀನಿ ಇದು ತುಂಬಾ ಜನ ಚೆನ್ನಾಗಿ ಅಂತ ಅನ್ಸುತ್ತೆ ನನಗೆ ನಮ್ಮ ಪಾಪುಗೆ ಬೇರೆ ಬೇರೆ ತರ ಡ್ರೆಸ್ ಮಾಡಿಸಿ ನಾನು ಫೋಟೋಶೂಟ್ ಮಾಡಿದೀನಿ ಅದನ್ನ ನಾನು ಇಲ್ಲಿ ಹಾಕೊಂಡಿದ್ದೀನಿ ಮತ್ತೆ ಇಲ್ಲಿ ಫ್ಯಾಮಿಲಿ ಪಿಕ್ ಕೂಡ ಹಾಕೊಂಡಿದ್ದೀನಿ ಇದು ನಮ್ಮ ಹಸ್ಬೆಂಡ್ ಅವರ ಫ್ಯಾಮಿಲಿ ಮತ್ತೆ ಇದು ನನ್ನ ಫ್ಯಾಮಿಲಿ ಇದು ನಮ್ಮ ಫ್ಯಾಮಿಲಿ ಫೋಟೋ ಕೂಡ ಇಲ್ಲಿ ಹಾಕೊಂಡಿದ್ದೀನಿ ಇದರ ಪಕ್ಕನ ನಾವಿಲ್ಲಿ ಇನ್ನೊಂದು ಸೋಫಾ ಕೂಡ ಹಾಕೊಂಡಿದ್ದೀವಿ ಆಕ್ಚುಲಿ ನಮ್ಮ ಮನೆಗೆ ನಾವು ಫಸ್ಟ್ ಬಂದಾಗ ಈ ಸೋಫಾ ಇತ್ತು ಇದು ಸ್ವಲ್ಪ ನಮಗೆ ಚಿಕ್ಕದು ಸೋಫಾ ಆಗುತ್ತೆ ಅಂತ ಅಂದ್ಬಿಟ್ಟು ಮತ್ತೆ ನಾವು ಇನ್ನೊಂದು ಸೋಫಾ ತಗೊಂಡ್ವಿ ಹಾಗಾಗಿ ನಮ್ಮ ಮನೆಯಲ್ಲಿ 2 ಸೋಫಾ ಇದೆ ನಮ್ಮ ಮನೆ ಆಕ್ಚುಲಿ ಬಂದು ಅನ್ಫರ್ನಿಶ್ಡ್ ಅಪಾರ್ಟ್ಮೆಂಟ್ ಇದ್ದು ಸೊ ಫರ್ನಿಚರ್ ಎಲ್ಲಾದರೂ ನಮ್ಮ ಮನೆಯಲ್ಲಿ ಇರೋವಂಥದ್ದು ನಾವೇ ತಗೊಂಡಿರೋವಂಥದ್ದು ಈ ಫರ್ನಿಚರ್ ಎಲ್ಲಾದರೂ ನಾವು ಐಕ್ಯಾ ಶಾಪಿಂದ ನಾವು ಪರ್ಚೇಸ್ ಮಾಡಿದ್ದೀವಿ ನಿಮಗೆ ಫರ್ನಿಚರ್ ಯಾವ್ದಾದ್ರು ಡೀಟೇಲ್ಸ್ ಬೇಕು ಅಂದರೆ ನೀವು ಐಕ್ಯಾ ಶಾಪಿಂಗ್ ಹೌಸ್ ವಿಡಿಯೋನ ಚೆಕ್ ಮಾಡ್ಬೋದು ನಾನು ಲಿಂಕ್ನ ಕೂಡ ಶೇರ್ ಮಾಡ್ತೀನಿ ಮತ್ತೆ ಇಲ್ಲೂ ಕೂಡ ಈ ತರ ಒಂದು ಸೇಮ್ ಅಲ್ಲಿರೋ ತರನೇ ಒಂದು ದೊಡ್ಡ ವಿಂಡೋ ಇದೆ ಇಲ್ಲೂ ಕೂಡ ಇದ್ರ ಪಕ್ಕ ನಾನು ಈ ತರ ಒಂದು ಕ್ಯಾಂಡಲ್ ಹೋಲ್ಡರ್ ನ ಹ್ಯಾಂಗ್ ಮಾಡ್ಕೊಂಡಿದೀನಿ ಮತ್ತೆ ಇದ್ರ ಪಕ್ಕ ನಮ್ಮ ಪಾಪುದು ಸೈಕಲ್ ಮತ್ತೆ ಒಂದು ಬೈಕ್ ನ ಇಲ್ಲಿ ಇಟ್ಕೊಂಡಿದ್ದೀವಿ ಇಲ್ಲಿ ಒಂದ್ ಸ್ವಲ್ಪ ಸ್ಮಾಲ್ ಸ್ಪೇಸ್ ಇತ್ತು ಹಾಗಾಗಿ ಇದೆರಡು ಬೈಕ್ ಮತ್ತೆ ಸೈಕಲ್ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಲಿವಿಂಗ್ ರೂಮ್ ಅಲ್ಲಿ ಮತ್ತೆ ಇದ್ರ ಮೇಲೆ ನಾನು ಇದೊಂದು ಬುದ್ಧಾದು ಒಂದು ಪೇಂಟಿಂಗ್ ಹಾಕೊಂಡಿದ್ದೀನಿ ಇದು ನನಗೆ ಬುದ್ಧ ಪೇಂಟಿಂಗ್ ಎಲ್ಲ ತುಂಬಾನೇ ಇಷ್ಟ ಆಗುತ್ತೆ ನಾನು ಇದು ಇಂಡಿಯಾ ತಗೊಂಡ್ ಬಂದಿರೋದು ಅದನ್ನ ಇಲ್ಲಿ ಹಾಕೊಂಡಿದ್ದೀನಿ ಮತ್ತೆ ಇಲ್ಲಿ ನಮ್ಮ ಅಪಾರ್ಟ್ಮೆಂಟ್ಗೆ ಒಂದು ಸ್ಮಾಲ್ ಬಾಲ್ಕನಿ ಎಲ್ಲ ಕೊಟ್ಟಿದ್ದಾರೆ ಬಾಲ್ಕನಿ ಹೇಗಿದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಬನ್ನಿ ಇಲ್ಲಿ ಬಾಲ್ಕನಿನಲ್ಲಿ ನಾವು 2 ಚೇರ್ ಹಾಕೊಂಡಿದ್ವಿ ಮತ್ತೆ ಒಂದು ಟೇಬಲ್ ಇಟ್ಕೊಂಡಿದ್ವಿ ಇದು ಒಂದು ಸ್ಮಾಲ್ ಬಾಲ್ಕನಿ ಇದು ಸಿಟಿ ಸೆಂಟರ್ ಅಲ್ಲೇ ಇರೋದ್ರಿಂದ ನಮಗೆ ತುಂಬಾನೇ ವೆಹಿಕಲ್ ಸೌಂಡ್ ಕೂಡ ಇರುತ್ತೆ ಇದು ಮೇನ್ ರೋಡ್ ಇದು ವೆಹಿಕಲ್ಸ್ ಎಲ್ಲ ಎಷ್ಟೊಂದಿದೆ ನೀವು ನೋಡ್ಬೋದು ಮತ್ತೆ ಇಲ್ಲೇ ಟ್ರೈನ್ ಸ್ಟೇಷನ್ ಕೂಡ ಇದೆ ಅದು ಕೂಡ ಕಾಣಿಸುತ್ತೆ ನೀವು ನೋಡ್ಬೋದು ಟ್ರೈನ್ ಕೂಡ ಹೋಗ್ತಾ ಇದೆ ಈವ್ನಿಂಗ್ ಟೈಮ್ ನಮ್ಮ ಬಾಲ್ಕನಿಯಿಂದ ಯಾವ ತರ ವ್ಯೂ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಇವಾಗ ನಾನು ತೋರಿಸ್ತಾ ಇದ್ದೀನಿ
ಸನ್ಸೆಟ್ ಆಗೋ ಟೈಮಲ್ಲಿ ಸ್ಕೈಯಲ್ಲಿ ಅದನ್ನು ಎಷ್ಟು ಕಲರ್ಫುಲ್ ಆಗಿ ಆಗಿದೆ ಅಲ್ವಾ, ಮತ್ತು ಎಷ್ಟು ಬರ್ಡ್ಸ್ ಎಲ್ಲ ಅದನ್ನು ಹಾರಾಡ್ತಿದೆ ನೋಡಿ, ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅನಿಸುತ್ತಲ್ವಾ. ನಾವು ಸಮ್ಮರಲ್ಲಿ ಮಾತ್ರ ಬಾಲ್ಕನಿನಲ್ಲಿ ಆಚೆ ಕುತ್ಕೋಬೋದು, ವಿಂಟರಲ್ಲೆಲ್ಲ ಅದನ್ನು ನಾವು ಆಚೆ ಕುತ್ಕೊಳ್ಳೋದಕ್ಕಾಗಲ್ಲ, ತುಂಬಾ ಚಳಿ ಇರುತ್ತೆ. ನಾನಿಲ್ಲಿ ಸ್ಮಾಲ್ ಪಾಟ್ ಇಟ್ಕೊಂಡಿದ್ದೀನಿ, ನಾನು ಇದರಲ್ಲಿ ಎಲ್ಲ ಗಿಡಗಳೆಲ್ಲ ಹಾಕ್ಕೊಂಡಿದ್ದೆ, ಇಲ್ಲಿ ಮೆಂತ್ಯ ಸೊಪ್ಪು ಹಾಕ್ಕೊಂಡಿದ್ದೆ ಎರಡರಲ್ಲಿ, ಮತ್ತು ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೆ, ಮತ್ತು ಇಲ್ಲಿ ಸ್ಪ್ರಿಂಗ್ ಆನಿಯನ್ ಹಾಕಿದ್ದೆ. ನಾನು ಇದನ್ನೆಲ್ಲ ರೀಸೆಂಟಾಗಿ ಕಟ್ ಮಾಡಿದ್ದೀನಿ, ಹಾಗಾಗಿ ಯಾವುದು ಪ್ಲ್ಯಾಂಟ್ ನಿಮಗೆ ಕಾಣಿಸ್ತಾ ಇಲ್ಲ. ಇದು ನಮ್ಮ ಹ್ಯಾಪಿಗೆ ಫೇವ್ರೇಟ್ ಸ್ಪಾಟ್ ಇದು, ಅದಕ್ಕೋಸ್ಕರ ಇಲ್ಲಿ ಒಂದು ಕೂಲಿಂಗ್ ಮ್ಯಾಟ್ ಹಾಕ್ಕೊಂಡಿದ್ದೀವಿ. ನಮ್ಮ ಹ್ಯಾಪಿ ಯಾವಾಗೂ ಬಾಲ್ಕನಿದಲ್ಲಿ ಕುತ್ಕೊಂಡು ಇಲ್ಲಿ ರೋಡ್ ಸೈಡೆಲ್ಲ ನೋಡ್ತಾ ಇರುತ್ತೆ, ಹಾಗೆ ಟೈಮ್ ಸ್ಪೆಂಡ್ ಮಾಡುತ್ತೆ. ನಾವಿಲ್ಲಿ ಆಚೆ ರಿಲ್ಯಾಕ್ಸ್ ಮಾಡ್ಬೇಕಾದ್ರೆ ಹ್ಯಾಪಿ ಇಲ್ಲೇ ಕುತ್ಕೊಳ್ಳುತ್ತೆ, ಹಾಗಾಗಿ ಇದೊಂದು ಕೂಲಿಂಗ್ ಮ್ಯಾಟ್ ಇಲ್ಲಿ ಹಾಕ್ಕೊಂಡಿದ್ದೀವಿ. ಬಾಲ್ಕನಿಗೆ ನಮಗೆ ಗ್ಲಾಸ್ ಡೋರ್ ಕೊಟ್ಟಿದ್ದಾರೆ. ನೆದರ್ಲ್ಯಾಂಡ್ಸಲ್ಲೆಲ್ಲ ಅದನ್ನು ಕ್ರೈಮ್ ರೇಟ್ ಕಮ್ಮಿ ಇರೋದ್ರಿಂದ ನಮಗೆ ಗ್ಲಾಸ್ ಡೋರ್ ಇದ್ರೂ ಕೂಡ ನಮಗೆ ಭಯ ಪಡೋ ಅಷ್ಟಿರಲ್ಲ, ಯಾರಾದ್ರೂ ಗ್ಲಾಸ್ ಡೋರ್ನ ಈಸಿಯಾಗಿ ಒಡೆದು ಒಳಗಡೆಗೆ ಬರ್ಬೋದು ಅಂತಂದ್ಬಿಟ್ಟು ನಮಗೆ ಭಯ ಅನಿಸಲ್ಲ. ಆಲ್ಮೋಸ್ಟ್ ಎಲ್ಲ ಶಾಪ್ಗಳನ್ನು ಕೂಡ ಗ್ಲಾಸ್ ಡೋರ್ನೇ ಇರುತ್ತೆ. ಮತ್ತು ನಾವು ಸಿಟಿ ಸೆಂಟರಲ್ಲಿ ಇರೋದ್ರಿಂದ ನಮಗೆ ಸೌಂಡ್ ಹೊರಗಡೆದೇನು ಒಳಗಡೆ ಕೇಳಿಸಲ್ಲ, ಡಬಲ್ ಗ್ಲಾಸ್ ಕೊಟ್ಟಿದ್ದಾರೆ. ಇದು ಸೌಂಡ್ ಪ್ರೂಫ್ ಗ್ಲಾಸ್ ಆಗಿದೆ, ಹಾಗಾಗಿ ನಮಗೆ ಸಿಟಿ ಸೆಂಟರಲ್ಲಿ ಇದ್ರೂ ಕೂಡ ಡಿಸ್ಟರ್ಬೆನ್ಸ್ ಏನೂ ಇರೋದಿಲ್ಲ. ಮತ್ತು ಬಾಲ್ಕನಿಯಿಂದ ಈ ಕಡೆ ಬಂದರೆ ನಾವಿಲ್ಲಿ ಟಿ ವಿ ಸ್ಟ್ಯಾಂಡ್ ಇಟ್ಕೊಂಡಿದ್ದೀವಿ, ಮತ್ತು ಒಂದು ಟಿ ವಿ ಇಟ್ಕೊಂಡಿದ್ದೀವಿ. ಇಲ್ಲೂ ಕೂಡ ನಮಗೆ ಎಲ್ಲ ಕನ್ನಡ ಚಾನಲ್ಸ್ ಕೂಡ ಬರುತ್ತೆ, ಎಷ್ಟೊಂದು ಜನ ನಮಗೆ ಕೇಳ್ತಾ ಇರ್ತಾರೆ ಅಲ್ಲಿ ಕನ್ನಡ ಚಾನಲ್ಸ್ ಬರುತ್ತೆ ಅಂತ. ಚಿತ್ರಂ ಟಿ ವಿ ಅಂತ ನಾವು ಐ ಪಿ ಟಿ ವಿ ಹಾಕ್ಸ್ಕೊಂಡಿದ್ದೀವಿ, ಸೊ ನಮಗೆ ಎಲ್ಲ ಕನ್ನಡ ಚಾನಲ್ಸ್ಗಳು ಕೂಡ ನಮಗೆ ಇಲ್ಲಿ ಬರುತ್ತೆ. ನಾನು ಇದು ಟಿ ವಿ ಮೇಲೆ ಆಯುಷ್ ಅಂತ ಇರೋವಂಥ ಒಂದು ಟ್ರೈನ್ ಟಾಯ್ನ ಇಟ್ಕೊಂಡಿದ್ದೀವಿ. ಇದನ್ನು ಆ್ಯಕ್ಚುಲಿ ನಾವು ಪ್ಯಾರಿಸ್ನ ತೊಗೊಂಡು ಬಂದಿದ್ದು, ನಮ್ಮ ಪಾಪು ಹೆಸರು ಆಯುಷ್ ಅಂತ. ಸೊ ಇದೊಂದು ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ನಾನು ಇಲ್ಲಿ ಇಟ್ಟಿದ್ದೀನಿ. ಮತ್ತು ನಾನು ಇಲ್ಲೊಂದು ಸೆಂಟರ್ ಟೇಬಲ್ ಇಟ್ಕೊಂಡಿದ್ದೀನಿ, ಇದು ಒಂದು ಸ್ಮಾಲ್ ಕಬೋರ್ಡ್ ಕೂಡ. ಇದ್ರ ಮೇಲೆ ನಾನು ದೇವ್ರಿಗೆ ಅಂತಂದ್ಬಿಟ್ಟು ನಾನು ಸ್ಪೇಸ್ ಮಾಡ್ಕೊಂಡಿದ್ದೀನಿ. ನಮ್ಮ ಮನೆಯಲ್ಲಿ ನಾವು ಪೂಜೆ ಮಾಡೋ ಅಂತ ದೇವ್ರನ್ನ ಇಲ್ಲಿ ಇಟ್ಕೊಂಡಿದ್ದೀನಿ. ಇದೆಲ್ಲ ನಾನೇ ಡಿಸೈನ್ ಮಾಡಿರೋದು, ಇದನ್ನ ಗಣೇಶ ಹಬ್ಬಕ್ಕೋಸ್ಕರ, ನಾನು ಗಣೇಶನ ಕೂರಿಸೋದಕ್ಕೋಸ್ಕರ ಅಂತಂದ್ಬಿಟ್ಟು ಇದನ್ನ ನಾನು ಡಿಸೈನ್ ಮಾಡಿದ್ದೆ. ನೀವು ಅದನ್ನ ಕೂಡ ವಿಡಿಯೋದಲ್ಲಿ ಚೆಕ್ ಮಾಡ್ಬೋದು, ಇದನ್ನ ನಾನು ಯಾವ ಥರ ಮಾಡಿದ್ದೀನಿ ಅಂತಂದ್ಬಿಟ್ಟು ಲಿಂಕ್ನ ನಾನು ಶೇರ್ ಮಾಡ್ತೀನಿ. ಮತ್ತು ಇನ್ನೊಂದು ನಾನು ಗಣೇಶದು ಒಂದು ಫೋಟೋ ಕೂಡ ಹಾಕ್ಕೊಂಡಿದ್ದೀನಿ. ಇದು ಒಂದು ಟಾಯ್ ಆರ್ಗನೈಸರ್ ಇದ್ದು, ನಾವು ನಮ್ಮ ಮಕ್ಕಳು ಟಾಯ್ಸ್ನೆಲ್ಲ ಇದರಲ್ಲಿ ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಕೋಬೋದು. ನಾನು ಇದು ಹೇಗಿದೆ ಅಂತಂದ್ಬಿಟ್ಟು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ನೀವು ಆ ವಿಡಿಯೋ ಕೂಡ ಚೆಕ್ ಮಾಡ್ಬೋದು ಟಾಯ್ ಆರ್ಗನೈಸರ್ ಬಗ್ಗೆ. ಆ ವಿಡಿಯೋ ಲಿಂಕ್ ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ. ನಾನು ಇಲ್ಲಿ ಒಂದು ಫೋಟೋ ಫ್ರೇಮ್ ಹಾಕ್ಕೊಂಡಿದ್ದೀನಿ. ಇದು ನಾವು ಸ್ವಿಟ್ಜರ್ಲ್ಯಾಂಡಲ್ಲಿ ನಾವು ತಗೊಂಡಂಥ ಪಿಕ್ ಇದು, ಅಲ್ಲಿ ಟ್ರೆಡಿಷ್ನಲ್ ಕ್ಲಾತ್ಸಲ್ಲಿ ನಾವು ಇಬ್ಬರು ಫೋಟೋ ತೊಗೊಂಡಿದ್ದೀವಿ. ಇದು ನನ್ನ ಫೇವ್ರೆಟ್ ಪಿಕ್, ಹಾಗಾಗಿ ನಾನು ಇಲ್ಲಿ ಫೋಟೋ ಫ್ರೇಮ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ಒಂದು ಸ್ಮಾಲ್ ಡೈನಿಂಗ್ ಟೇಬಲ್ನ ಇಟ್ಕೊಂಡಿದ್ದೀವಿ, ಇದರಲ್ಲಿ 4 ಮೆಂಬರ್ಸ್ ಕುತ್ಕೊಬೋದು. ಇದು ಒಂದು ಸ್ಮಾಲ್ ಡೈನಿಂಗ್ ಟೇಬಲ್, ನಮ್ಮ ಮನೆಯಲ್ಲಿ ಇದ್ರೆ ಇರೋದ್ರಿಂದ ನಮಗೆ ಇದು ಸ್ಮಾಲ್ ಡೈನಿಂಗ್ ಟೇಬಲ್ ಸಾಕಾಗುತ್ತೆ. ಮತ್ತು ನಾನು ಈ ಡೈನಿಂಗ್ ಟೇಬಲ್ ಕೆಳಗಡೆ ಈ ಥರ ಒಂದು ಮ್ಯಾಟ್ನ ಹಾಕ್ಕೊಂಡಿದ್ದೀನಿ, ಇದು ನಮ್ಮ ಹ್ಯಾಪಿಗೋಸ್ಕರ ಹಾಕಿರೋವಂಥದ್ದು. ಮತ್ತು ಈ ಕಾರ್ನರಲ್ಲಿ ನಾವು ಹ್ಯಾಪಿ ಟಾಯ್ಸ್ ಎಲ್ಲದನ್ನು ಇಲ್ಲಿ ಇಟ್ಕೊಂಡಿದ್ದೀನಿ. ಹ್ಯಾಪಿ ಅದಕ್ಕೆ ಟಾಯ್ಸ್ ಬೇಕು ಅಂದಾಗೆಲ್ಲ ಇಲ್ಲಿಂದ ತಗೊಳುತ್ತೆ, ಅದು ಸಪ್ರೇಟಾಗಿ ಇಟ್ಕೊಂಡಿರುತ್ತೆ ಟಾಯ್ಸ್ ಎಲ್ಲದನ್ನು. ಮತ್ತು ಇಲ್ಲಿ ಒಂದು ಸ್ಮಾಲ್ ವಿಂಡೋ ಶೆಲ್ಫ್ ಮೇಲೆ ನಾನು ಈ ಥರ ಸಾಲ್ಟ್ ಪೆಪ್ಪರ್ ಅಥವಾ ಟ್ಯಾಬ್ಲೆಟ್ಸ್ ಸಾಸ್ ಈ ಥರ ಅದನ್ನೆಲ್ಲ ನಾನು ಜೋಡಿಸ್ಕೊಂಡಿದ್ದೀನಿ. ಮತ್ತು ಕಿಚನ್ ಕ್ಲಾತ್ ಆ ಥರ. ಮತ್ತು ಈ ಡೈನಿಂಗ್ ಟೇಬಲ್ ಪಕ್ಕನೇ ನಾವು ನಮ್ಮ ಪಾಪದ ಹೈ ಚೇರ್ ಕೂಡ ನಾವು ಇಟ್ಕೊಂಡಿದ್ದೀವಿ. ನಮ್ಮ ಪಾಪಗೆ ನಾನು ಊಟ ಮಾಡಿಸ್ಬೇಕಾದ್ರೆ ಹೈ ಚೇರ್ನ ಇದನ್ನ ನಾನು ತೆಕ್ಕೊಂತೀನಿ ಆಚೆಗೆ. ಮತ್ತು ಇಲ್ಲಿ ವಿಂಟರ್ ಟೈಮಲ್ಲಿ ಮನೆಯಲ್ಲಿ ತುಂಬ ಚಳಿ ಇರುತ್ತೆ ಅಂದರೆ ಇಲ್ಲಿ ಹೇಗಿರೋಕ್ಕಾಗುತ್ತೆ ಅಂತ ತುಂಬ ಜನಕ್ಕೆ ಅನ್ನಿಸ್ಬೋದು. ಈ ಮನೆಗಳಲ್ಲಿ ಈ ಥರ ಒಂದು ಹೀಟರ್ ಇರುತ್ತೆ, ಇದನ್ನು ಹೀಟರ್ ಅಂತ ಹೇಳ್ತಾರೆ. ನಮಗೆ ಮನೆಯಲ್ಲಿ ಎ ಸಿ ಹೇಗಿರುತ್ತೋ ಇಲ್ಲಿ ಹೀಟರ್ ಇರುತ್ತೆ ಈ ಥರ. ಇದರಿಂದ ಹಾಟ್ ಏರ್ ಬರುತ್ತೆ ಇದರೊಳಗಡೆಯಿಂದ, ನಮಗೆ ಎ ಸಿ ಹೇಗೆ ಕೋಲ್ಡ್ ಏರ್ ಬರುತ್ತೋ ಆ ಥರ ನಮಗೆ ಇಲ್ಲಿ ಹಾಟ್ ಏರ್ ಬರುತ್ತೆ. ಹಾಗಾಗಿ ಮನೆಯಲ್ಲ ನಮಗೆ ಚಳಿಗಾಲದಲ್ಲಿ ಬಿಸಿಯಾಗಿ ಇಡುತ್ತೆ. ನಮಗೆ ಎಷ್ಟು ಟೆಂಪ್ರೇಚರ್ ಬೇಕೋ ಅದನ್ನು ನಾವು ಸೆಟ್ ಮಾಡ್ಕೋಬೋದು. ಅದಕ್ಕೆ ಕೂಡ ಒಂದು ಇನ್ಸ್ಟ್ರೂಮೆಂಟ್ ಇರುತ್ತೆ, ಅದನ್ನು ನಾನು ತೋರಿಸ್ತೀನಿ. ನಮ್ಮ ಅದನ್ನ ಮನೆಯಲ್ಲಿ ಟೆಂಪ್ರೇಚರ್ ಎಷ್ಟಿರಬೇಕು ಅದನ್ನ ಸೆಟ್ ಮಾಡಿದ್ರೆ ನಮಗೆ ಮನೆಯೆಲ್ಲ ಬಿಸಿಯಾಗಿರುತ್ತೆ. ಈ ಥರ ಹೀಟರ್ ಬಂದು ನಮಗೆ ಮನೆಯಲ್ಲಿ ಎಲ್ಲ ಕಡೆನೂ ಇರುತ್ತೆ, ರೂಮಲ್ಲಿ ಕೂಡ ಇರುತ್ತೆ, ಬಾತ್ರೂಮಲ್ಲಿ, ನಮಗೆ ಲಿವಿಂಗ್ ರೂಮಲ್ಲೂ ಕೂಡ ಈ ಥರ ಒಂದು 3-4 ಇರುತ್ತೆ. ಸೊ ಮನೆಯೆಲ್ಲ ನಮಗೆ ಹಾಟ್ ಏರ್ ಫಿಲ್ ಆದಾಗ ನಮಗೆ ಬೆಚ್ಚಿಗೆ ನಮಗೆ ಚಳಿಗಾಲದಲ್ಲಿ ಇರುತ್ತೆ. ಇದು ಒಂದು ಥರ್ಮೋಸ್ಟ್ಯಾಟ್ ಇದು, ನಮಗೆ ಈಗ ನಾನು ಎ ಸಿ ಕಂಟ್ರೋಲ್ ಮಾಡೋದಕ್ಕೆಲ್ಲ ಯೂನಿಟ್ ಇರುತ್ತೆ ಅಂತ ಹೇಳಿದ್ನಲ್ಲ, ಇಲ್ಲಿ ಈ ಥರ ಹೀಟರ್ ಎಲ್ಲದೂ ನಮಗೆ ಟೆಂಪ್ರೇಚರ್ ಕಂಟ್ರೋಲ್ ಮಾಡೋದಕ್ಕೆ ಇದು ಥರ್ಮೋಸ್ಟ್ಯಾಟ್ ಇದು. ನಾವು ಮನೆಯಲ್ಲಿ ಟೆಂಪ್ರೇಚರ್ ಎಷ್ಟು ಬೇಕು ಅಂತಂದ್ಬಿಟ್ಟು ನಾವು ಕಂಟ್ರೋಲ್ ಮಾಡ್ಬೋದು ಇದರಲ್ಲಿ. ಇಲ್ಲೆಲ್ಲ ಫ್ಲೋರ್ ಬಂದು ಈ ಥರ ವುಡನ್ ಫ್ಲೋರ್ ಇರುತ್ತೆ. ಇಲ್ಲಿ ತುಂಬಾ ಚಳಿ ಜಾಸ್ತಿ ಇರೋದ್ರಿಂದ ಈ ಥರ ವುಡನ್ ಫ್ಲೋರ್ ಮಾಡಿರ್ತಾರೆ. ಯಾಕೆ ಅಂದರೆ ಚಳಿಗಾಲದಲ್ಲಿ ನಮಗೆ ಟೈಲ್ಸ್ ಎಲ್ಲ ಇರೋ ನಮಗೆ ಅದು ಇನ್ನೂ ತುಂಬ ಚಳಿ ಅಂತ ಅನಿಸುತ್ತೆ, ಬರಿಗಾಲದಲ್ಲಿ ಎಲ್ಲ ಓಡಾಡೋಕ್ಕಾಗಲ್ಲ. ವುಡ್ ಬಂದು ನಾನ್ ಇನ್ಸುಲೇಟರ್ ಆಗಿರೋದ್ರಿಂದ ನಮಗೆ ಚಳಿ ಜಾಸ್ತಿ ಆಗಲ್ಲ ಅಂತಂದ್ಬಿಟ್ಟು ಈ ಥರ ವುಡನ್ ಫ್ಲೋರ್ ಕೊಟ್ಟಿರ್ತಾರೆ.
ಇಲ್ಲಿ ಮನೆಗಳಲ್ಲಿ ನೀವು ಲೈಟ್ ನೋಡಬಹುದು, ಬ್ರೈಟ್ನೆಸ್ ಎಲ್ಲ ತುಂಬಾನೇ ಕಮ್ಮಿ ಇರುತ್ತೆ. ನಮ್ಮ ಇಂಡಿಯಾದಲ್ಲಿ ಎಲ್ಲದನ್ನು ಟ್ಯೂಬ್ ಲೈಟ್ ಎಲ್ಲದನ್ನು ಎಷ್ಟು ಬ್ರೈಟ್ ಇರೋದನ್ನ ಯೂಸ್ ಮಾಡ್ತೀವಿ, ಇಲ್ಲೆಲ್ಲದನ್ನು ಈ ತರ ಲೈಟ್ ಎಲ್ಲದನ್ನು ಬ್ರೈಟ್ನೆಸ್ ತುಂಬಾನೇ ಕಮ್ಮಿ ಇರುತ್ತೆ, ಡಿಮ್ ಲೈಟ್ ಅಂತ ಅನ್ಸುತ್ತೆ. ನಮ್ಗೆ ಇಲ್ಲಿ ಬಂದಾಗ ಇದಕ್ಕೆ ಸೆಟ್ ಆಗೋದಕ್ಕೆ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ. ನಾನು ಇವಾಗ ನಮ್ಮ ಕಿಚನ್ ಹೇಗಿದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಫಸ್ಟ್ ಇದು ಒಂದು ಕಬೋರ್ಡ್ ನಾವು ಎಕ್ಸ್ಟ್ರಾ ತಗೊಂಡಿರೋ ಅಂಥದ್ದು, ಯಾಕೆಂದ್ರೆ ನಮಗೆ ಕಿಚನ್ ಕಬೋರ್ಡ್ ನಮಗೆ ಅಷ್ಟು ಸ್ಟೋರೇಜ್ ಸ್ಪೇಸ್ಗೆಲ್ಲ ನಮಗೆ ಸಾಕಾಗಲಿಲ್ಲ. ನಮ್ಮದು ಇಂಡಿಯನ್ ಫುಡ್ ಐಟಮ್ಸ್ ಎಲ್ಲ ಜಾಸ್ತಿ ಇರೋದ್ರಿಂದ ಮತ್ತು ಪಾತ್ರೆಗಳು ಎಲ್ಲ ನಾವು ಇದು ಎಕ್ಸ್ಟ್ರಾ ಒಂದು ಕಬೋರ್ಡ್ ತಗೊಂಡ್ವಿ, ಅದನ್ನು ನಾವು ಇಲ್ಲಿ ಇಟ್ಕೊಂಡಿದ್ದೀವಿ. ಒಳಗಡೆ ಹೇಗಿದೆ ಅಂತಂದ್ಬಿಟ್ಟು ನೀವು ನೋಡ್ಬೋದು. ನಾನು ಕಿಚನ್ ಎಲ್ಲ ಹೇಗೆ ಆರ್ಗನೈಸ್ ಮಾಡಿದ್ದೀನಿ ಅಂತಂದ್ಬಿಟ್ಟು ಕೂಡ ನಾನೊಂದು ವಿಡಿಯೋ ಮಾಡ್ತೀನಿ, ಅದನ್ನು ಕೂಡ ನೀವು ಚೆಕ್ ಮಾಡಿ. ಮತ್ತು ಈ ಕಾರ್ನರಲ್ಲಿ ಬಂದು ಒಂದು ಸ್ಪೈಸ್ ರ್ಯಾಕ್ನ ಇಟ್ಕೊಂಡಿದ್ದೀನಿ, ನೋಡ್ಬೋದು ಸ್ಪೈಸ್ ರ್ಯಾಕ್ ಯಾವ ಥರ ಇದೆ ಅಂದ್ಬಿಟ್ಟು. ಮತ್ತು ಮಿಕ್ಸಿ ಇಟ್ಕೊಂಡಿದ್ದೀನಿ ಒಂದು. ಮತ್ತು ನಮಗೆ ಇಲ್ಲಿ ಎಲೆಕ್ಟ್ರಿಕ್ ಸ್ಟೌವ್ನ ಕೊಟ್ಟಿದ್ದಾರೆ, ಇದು 4 ಬರ್ನರ್ ಸ್ಟೌವ್ ಇದೆ, ಎಲೆಕ್ಟ್ರಿಕ್ ಸ್ಟೌವ್ ಇದು. ಮತ್ತು ಇದ್ರ ಕೆಳಗಡೆನೆ ಒಂದು ಓವನ್ ಇದೆ, ಇದ್ರ ಕೆಳಗಡೆ ನಾನು ಸ್ಟೋರೇಜ್ ಸ್ಪೇಸ್ ಥರ ಮಾಡ್ಕೊಂಡಿದ್ದೀನಿ. ನಾವು ಎಕ್ಸ್ಟ್ರಾ ತೊಗೊಂಡು ಬಂದಂಥ ಡ್ರೈ ಇಂಗ್ರೀಡಿಯೆಂಟ್ಸ್ನ ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊತೀನಿ. ಮತ್ತು ಇದ್ರ ಪಕ್ಕ ಒಂದು ಫ್ರಿಡ್ಜ್ ಕೊಟ್ಟಿದ್ದಾರೆ, ಒಂದು ಸ್ಮಾಲ್ ಫ್ರಿಡ್ಜ್ ಇದು. ಇದು ನಮಗೆ ಈ ಕಿಚನ್ ಸೆಟಪಲ್ಲೇ ಬಂದಿದ್ದು. ನಾವು ಇದು ಸ್ಮಾಲ್ ಫ್ರಿಡ್ಜ್ ಆಯಿತು ಅಂತಂದ್ಬಿಟ್ಟು ನಾವು ಎಕ್ಸ್ಟ್ರಾ ಒಂದು ಫ್ರಿಡ್ಜ್ನ ತೊಗೊಂಡಿದ್ದೀವಿ, ನಾವು ಇಡೀ ಫ್ರಿಡ್ಜ್ನ ಯೂಸ್ ಮಾಡಲ್ಲ. ಇದ್ರ ಪಕ್ಕ ಒಂದು ಡಿಶ್ ವಾಷರ್ ಇದೆ, ನಾವು ಈ ಡಿಶ್ ವಾಷರ್ ಕೂಡ ಯೂಸ್ ಮಾಡಲ್ಲ. ನನಗೆ ನಾನು ಪಾತ್ರೆಗಳನ್ನ ವಾಶ್ ಮಾಡೋದೇ ನನಗೆ ಕಂಫರ್ಟಬಲ್, ಹಾಗಾಗಿ ನಾನು ಯಾವತ್ತೂ ಇದು ಡಿಶ್ ವಾಷರ್ನ ಯೂಸ್ ಮಾಡಿಲ್ಲ. ಮತ್ತು ನಮಗೆ ಇಲ್ಲಿ ಸಿಂಕ್ ಕೊಟ್ಟಿದ್ದಾರೆ ನಾವು ಪಾತ್ರೆ ಎಲ್ಲ ವಾಶ್ ಮಾಡ್ಕೊಳ್ಳೋದಕ್ಕೆ. ಮತ್ತು ಇದ್ರ ಕೆಳಗಡೆ ನಮಗೆ ಇದೊಂದು ಕಟ್ಲರಿ ಟ್ರೇ ರ್ಯಾಕ್ ಕೊಟ್ಟಿದ್ದಾರೆ. ಕೆಲವೊಂದು ಪಾತ್ರೆಗಳನ್ನ ನಾನು ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಮೇಲನ್ನು ಕೂಡ ನಮಗೆ ಕೆಲವೊಂದು ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ನಮಗೆ ಕಿಚನಲ್ಲಿ ಜಾಸ್ತಿ ಸ್ಟೋರೇಜ್ ಸ್ಪೇಸ್ ಕೊಟ್ಟಿಲ್ಲ, ನಮಗೆ ತುಂಬ ಕಬೋರ್ಡ್ಸ್ ಇದೆ ಅಂತ ಅನಿಸ್ತಾ ಇರ್ಬೋದು, ಬಟ್ ಸ್ಟೋರೇಜ್ಗೆ ಅಂತ ಇರೋದು ಸ್ವಲ್ಪ ಕಮ್ಮಿ ಕಬೋರ್ಡ್ಸೇ. ನಾನು ತೋರಿಸ್ತೀನಿ ಯಾವ್ಯಾವ ಸ್ಟೋರೇಜ್ಗೆ ಅಂತಂದ್ಬಿಟ್ಟು ಕಬೋರ್ಡ್ ಇದೆ ಅಂತಂದ್ಬಿಟ್ಟು. ಇಲ್ಲಿ ನೋಡ್ಬೋದು ನಾನು ಯಾವ ಥರ ಐಟಮ್ಸ್ ಎಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಅಂತಂದ್ಬಿಟ್ಟು. ಇದ್ರ ಪಕ್ಕ ಇದು ಚಿಮ್ನಿ, ಇದು ಆನ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿದೆ ಸ್ವಿಚ್ಚು. ಮತ್ತು ಇದನ್ನು ಒಂದು ಸ್ಟೋರೇಜ್ ಕಬೋರ್ಡ್ ಇದೆ. ಮತ್ತು ಇದನ್ನು ಕೂಡ ಮಸಾಲೆ ಪೌಡರ್ ಎಲ್ಲ ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ನಮಗೆ ಸ್ಟೋರೇಜ್ಗೆ ಅಂತ ಬಂದಿರೋದು ಕಬೋರ್ಡ್ ಬಂದು 4-5 ಇದೆ, ಅಂದರೆ ಇದೊಂದು 1, 2, 3, 4, 5 ಇದೆ. ಇನ್ನು ಮಿಕ್ಕಿದ್ದೆಲ್ಲ ನಾನು ಆಗಲೇ ತೋರಿಸ್ದಾಗೆ ಚಿಮ್ನಿ ಮತ್ತು ಡಿಶ್ ವಾಷರ್ ಓವನ್ ಈ ಥರ ಇದೆ ಡಸ್ಟ್ಬಿನ್ಗೆ. ಇದಿಷ್ಟು ನಮ್ಮ ಕಿಚನ್. ಇದ್ರ ಪಕ್ಕ ನಾನು ಒಂದು ಫ್ರಿಡ್ಜ್ನ ಇಟ್ಕೊಂಡಿದ್ದೀನಿ. ಈ ಫ್ರಿಡ್ಜ್ ಮೇಲೆ ನಾವು ಟ್ರಿಪ್ಗಳಿಗೆ ಹೋದಾಗ ಅಲ್ಲಿಂದ ತೊಗೊಂಡು ಬಂದಿರೋಂಥ ಫ್ರಿಡ್ಜ್ ಮ್ಯಾಗ್ನೆಟ್ಸ್ನ ನಾನಲ್ಲಿ ಹಾಕ್ಕೊಂಡಿದ್ದೀನಿ. ಇದು ಇಟಲಿಯಿಂದ ತೊಗೊಂಡು ಬಂದಿರೋಂಥದ್ದು, ಮತ್ತು ಇದು ಪ್ಯಾರಿಸ್, ಮತ್ತು ಇದು ನೆದರ್ಲ್ಯಾಂಡ್ಸಲ್ಲೇ ತೊಗೊಂಡಿರೋಂಥದ್ದು ಟುಲಿಪ್ ಫ್ಲವರ್ಸ್, ಇದು ಕೂಡ ಪ್ಯಾರಿಸಲ್ಲೇ ತೊಗೊಂಡು ಬಂದಿರೋಂಥದ್ದು. ವಿನಿಸ್ ಹತ್ರ ಇರೋಂಥ ಬುರಾನಾ ಐಲ್ಯಾಂಡಿಂದ ತೊಗೊಂಡು ಬಂದಿರೋದು, ಅಲ್ಲಿ ಮನೆಯೆಲ್ಲ ಈ ಥರ ಕಲರ್ಫುಲ್ ಆಗಿರುತ್ತೆ, ಸೊ ಅದನ್ನು ತೋರಿಸಿದ್ದಾರೆ ಇದರಲ್ಲಿ. ಮತ್ತು ಫ್ರಿಡ್ಜ್ ಮೇಲೆ ನಾನು ಕೆಲವೊಂದು ಶೋ ಪೀಸ್ನ ಇಟ್ಕೊಂಡಿದ್ದೀನಿ, ಇದೊಂದು ಐಫೆಲ್ ಟವರ್ ಇಟ್ಕೊಂಡಿದ್ದೀನಿ, ಇದನ್ನು ಕೂಡ ಪ್ಯಾರಿಸ್ನ ತೊಗೊಂಡು ಬಂದಿರೋಂಥದ್ದು. ಮತ್ತು ಇದು ನಂದು ಮತ್ತು ನಮ್ಮ ಹಸ್ಬೆಂಡ್ ಅವ್ರದ್ದು ಹ್ಯಾಂಡ್ನ ವ್ಯಾಕ್ಸ್ ಕ್ಯಾಸ್ಟಿಂಗ್ ಮಾಡಿಸಿರೋವಂಥದ್ದು, ಇದನ್ನು ಮ್ಯಾಚ್ ಸ್ಟಿಚ್ಚನ್ನು ನಾವು ತೊಗೊಂಡು ಬಂದಿರೋವಂಥದ್ದು. ಮತ್ತು ನಾನು ಇಲ್ಲಿ ನಮ್ಮ ಪಾಪುದು ಒಂದು ಲೆಗ್ ಮತ್ತು ಹ್ಯಾಂಡ್ನ ಕ್ಯಾಸ್ಟಿಂಗ್ ಮಾಡಿದ್ದೀನಿ, ಇದು ನಾನೇ ಮಾಡಿರೋವಂಥದ್ದು, ಸಿಮೆಂಟಲ್ಲಿ ಮಾಡಿದ್ದೀನಿ ನಾನು, ಅದನ್ನು ಇಲ್ಲಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು ಫ್ಲವರ್ ಪಾರ್ಟ್ನ ಇಟ್ಕೊಂಡಿದ್ದೀನಿ, ಇದೊಂದು ಆರ್ಟಿಫಿಷಿಯಲ್ ಫ್ಲವರ್ ಪಾರ್ಟ್ ಇದು. ಇಲ್ಲಿ ಈ ಥರ ಫ್ರಿಡ್ಜ್ ಇದೆ, ಮತ್ತು ಇದು ಬಂದು ಫ್ರೀಸರ್ ಇದು. ಇದಿಷ್ಟು ನಮ್ಮ ಕಿಚನ್ನ ನಾನು ತೋರಿಸಿದ್ದೀನಿ. ಇಲ್ಲೆಲ್ಲದನ್ನು ಈ ಥರ ಓಪನ್ ಕಿಚನನ್ನು ಬರೋದು. ಇಲ್ಲಿ ಕಿಚನಲ್ಲಿ ನಮಗೆ ಒಂದು ಅಡ್ವಾಂಟೇಜ್ ಏನಂತಂದ್ರೆ, ನಾವು ಕಿಚನಲ್ಲಿ ಅಡುಗೆ ಮಾಡ್ಬೇಕಾದ್ರೆ ನಮ್ಮ ಪಾಪು ಆಟ ಆಡ್ಬೇಕಾರೆಲ್ಲ ನಾನು ಇಲ್ಲಿಂದಲೇ ನೋಡ್ಕೊಬೋದು, ಅದು ನನಗೆ ಚೆನ್ನಾಗಿ ಅಂತ ಅನಿಸುತ್ತೆ. ಕಿಚನ್ಗೆ ಅಂತ ಸಪ್ರೇಟ್ ರೂಮ್ ಎಲ್ಲ ಇರೋದಿಲ್ಲ ಇಲ್ಲಿ. ಇವಾಗ ನಾನು ಲಿವಿಂಗ್ ರೂಮ್ ಮತ್ತು ಕಿಚನ್ನ ತೋರಿಸಿದ್ದೀನಿ, ಇವಾಗ ನಾವು ಬೆಡ್ರೂಮ್ ಹೇಗಿದೆ ಅಂತಂದ್ಬಿಟ್ಟು ತೋರಿಸ್ತೀನಿ, ಬನ್ನಿ ನೋಡೋಣ. ಇಲ್ಲಿ ಒಂದು ಸ್ಮಾಲ್ ಪ್ಯಾಸೇಜ್ ಇದೆ, ಇಲ್ಲಿ ನಾವು ನಮ್ಮ ಬಟ್ಟೆಗಳನ್ನೆಲ್ಲ ನಾವು ಹೊರಗಡೆ ಒಣಗಾಕೋ ಆಗಿಲ್ಲ, ನಾವು ಈ ಥರ ಮನೆ ಒಳಗಡೆನೇ ಒಂದು ಕ್ಲಾತ್ ಸ್ಟ್ಯಾಂಡ್ನ ಇಟ್ಕೊಬೇಕಾಗುತ್ತೆ, ನಾವು ಬಟ್ಟೆ ಎಲ್ಲ ವಾಶ್ ಮಾಡಿದ್ಮೇಲೆ ಇದರಲ್ಲ ನಾವು ಒಣಗಾಕೋಬೇಕಾಗುತ್ತೆ. ಇಲ್ಲಿ ನಾವು ಆಗಲೇ ಬಂದಂಥ ಎಂಟ್ರೆನ್ಸ್ ಇದು, ಎಂಟ್ರೆನ್ಸಿಂದ ಬಂದ ತಕ್ಷಣ ಲೆಫ್ಟ್ ಸೈಡಲ್ಲಿ ಲಿವಿಂಗ್ ರೂಮ್ ಮತ್ತು ಕಿಚನ್ ಇದೆ, ಮತ್ತು ರೈಟ್ ಸೈಡಲ್ಲಿ ಇಲ್ಲಿ ಬೆಡ್ರೂಮ್ ಇದೆ. ನಮ್ಮ ಮನೆಯಲ್ಲಿ 2 ಬೆಡ್ರೂಮ್ ಇದೆ, ನಾನು 2 ಬೆಡ್ರೂಮ್ನ ತೋರಿಸ್ತೀನಿ. ಫಸ್ಟ್ ಬೆಡ್ರೂಮ್ ಬಂದು ಇಲ್ಲಿ ಇದು ಕಿಡ್ಸ್ ರೂಮ್ ಇದು, ಇದೊಂದು ಸ್ಮಾಲ್ ಬೆಡ್ರೂಮ್ ಇದು, ಹೇಗಿದೆ ಅಂತಂದ್ಬಿಟ್ಟು ನೀವು ಒಳಗಡೆ ನೋಡ್ಬೋದು. ಇದು ಕಿಡ್ಸ್ ರೂಮ್ನ ನಾವು ಗೆಸ್ಟ್ ರೂಮ್ ಆಗಿನೂ ಯೂಸ್ ಮಾಡ್ಬೋದು, ಆದರೆ ನಾನು ಇವಾಗ ಇದನ್ನ ಪ್ಲೇ ರೂಮ್ ಥರ ಯೂಸ್ ಮಾಡ್ತಾ ಇದ್ದೀನಿ. ನಾನು ಈ ರೂಮ್ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ,
ಇದನ್ನ ಪ್ಲೇ ರೂಮ್ ಆಗಿ ಹೇಗೆ ಆರ್ಗನೈಸ್ ಮಾಡಿದೀನಿ ಅಂತ ಅಂದ್ಬಿಟ್ಟು ನಾನು ವಿಡಿಯೋ ಮಾಡಿದೀನಿ. ನಾನು ಆ ಲಿಂಕ್ ಕೂಡ ನಿಮಗೆ ಶೇರ್ ಮಾಡ್ತೀನಿ. ಈ ರೂಮ್ ಅಲ್ಲಿ ನಾನು ಇದೊಂದು ವಾರ್ಡ್ರೋಬ್ ಇಟ್ಕೊಂಡಿದ್ದೀನಿ. ಇಲ್ಲಿ ನಮ್ಮ ಹಸ್ಬೆಂಡ್ ಕ್ಲಾಸ್ ನಲ್ಲಿ ಅದನ್ನು ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದಾರೆ. ಈ ಕಿಡ್ಸ್ ರೂಮ್ ಪಕ್ಕನೇ ನಮ್ಮ ರೂಮ್ ಇದೆ. ಹೇಗಿದೆ ಅಂತ ಅಂದ್ಬಿಟ್ಟು ನೋಡಬಹುದು. ಈ ರೂಮ್ದನ್ನು ನಾನೊಂದು ಸೆಪರೇಟ್ ವಿಡಿಯೋ ಮಾಡಿದ್ದೀನಿ, ನೀವು ಅದನ್ನ ಕೂಡ ಚೆಕ್ ಮಾಡಬಹುದು. ಬೇಬಿ ರೂಮ್ನ ಹೇಗೆ ಡೆಕೋರೇಟ್ ಮಾಡೋದು ಅಂತಂದ್ಬಿಟ್ಟು ಆ ವಿಡಿಯೋದಲ್ಲಿ ನಾನು ರೂಮ್ ಡೆಕೋರೇಟ್ ಮಾಡೋದಕ್ಕೆ ನಾನು ಏನೆಲ್ಲ ಯೂಸ್ ಮಾಡಿದ್ದೀನಿ ಮತ್ತೆ ನಾನು ಇದೆ ಡೆಕೋರೇಷನ್ ಎಲ್ಲದನ್ನು ನಾನೇ ಮಾಡಿರೋದು, ಈ ಡೆಕೋರೇಷನ್ ಎಲ್ಲ ಹೇಗೆ ಮಾಡಿದ್ದೀನಿ ಅಂತ ಕೂಡ ನಾನು ಸೆಪರೇಟ್ ಒಂದು ಕ್ರಾಫ್ಟ್ ವಿಡಿಯೋ ಕೂಡ ಮಾಡಿದ್ದೀನಿ, ನೀವು ಅದನ್ನ ಕೂಡ ಚೆಕ್ ಮಾಡಬಹುದು. ನಾನು ಲಿಂಕ್ನ ಶೇರ್ ಮಾಡ್ತೀನಿ, ಆ ವಿಡಿಯೋಸ್ ಕೂಡ ನೀವು ಚೆಕ್ ಮಾಡಿ. ನಾನು ಆಲ್ರೆಡಿ ಈ ರೂಮ್ದೆಲ್ಲ ಕಂಪ್ಲೀಟ್ ಒಂದು ವಿಡಿಯೋ ಮಾಡಿರೋದ್ರಿಂದ ನಾನು ಅದು ರೂಮ್ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿ ತೋರಿಸಿದ್ದೀನಿ, ಎಲ್ಲೆಲ್ಲಿ ನಾನು ಏನೇನು ಡೆಕೋರೇಟ್ ಮಾಡಿದ್ದೀನಿ ಅಂತ. ಲಾಸ್ಟ್ ಟೈಮ್ ನಾನು ಈ ರೂಮ್ ವಿಡಿಯೋ ಮಾಡಿದಾಗ ನಾನು ಬೇರೆ ತರ ಆರ್ಗನೈಸ್ ಮಾಡಿದ್ದೆ. ಇವಾಗ ನಾನು ಇದನ್ನ ಬೇರೆ ತರ ನಾನು ಸೆಟಪ್ ಮಾಡಿದ್ದೀನಿ. ಲಾಸ್ಟ್ ಟೈಮ್ ನಾನು ತೋರಿಸಿದಾಗ ನಾನು ಏನು ಎಕ್ಸ್ಟ್ರಾ ಇರಲಿಲ್ಲ ಅದನ್ನ ಮಾತ್ರ ನಾನು ಇವಾಗ ತೋರಿಸ್ತಾ ಇದ್ದೀನಿ. ಈ ರೂಮ್ ಅಲ್ಲಿ ಇದೊಂದು ವಾರ್ಡ್ರೋಬ್ ಎಕ್ಸ್ಟ್ರಾ ಆಡ್ ಮಾಡಿದ್ದೀನಿ. ಇದರಲ್ಲಿ ನನ್ನ ಪಾಪು ಕ್ಲಾಸ್ ನೆಲ್ಲ ನಾನು ಆರ್ಗನೈಸ್ ಮಾಡಿ ಇಟ್ಟಿದ್ದೀನಿ. ನಾನು ಇದನ್ನು ಕೂಡ ಒಂದು ಸಪರೇಟ್ ವಿಡಿಯೋ ಮಾಡಿದ್ದೀನಿ, ಬೇಬಿ ಕ್ಲಾತ್ ನ ಹೇಗೆ ಆರ್ಗನೈಸ್ ಮಾಡಬಹುದು ಅಂತ, ನೀವು ಆ ವಿಡಿಯೋ ಕೂಡ ಚೆಕ್ ಮಾಡಬಹುದು. ಮತ್ತೆ ನಾನು ಇಲ್ಲೊಂದು ಸ್ಮಾಲ್ ಕಬೋರ್ಡ್ ನ ಇಲ್ಲಿ ಇಟ್ಕೊಂಡಿದ್ದೀನಿ, ಮತ್ತೆ ಮೇಕಪ್ ಆರ್ಗನೈಸರ್ ನ ಒಂದು ಇಲ್ಲಿ ಇಟ್ಕೊಂಡಿದ್ದೀನಿ. ನನ್ನ ಮೇಕಪ್ ಪ್ರಾಡಕ್ಟ್ಸ್ ಎಲ್ಲದನ್ನು ಈ ಆರ್ಗನೈಸರ್ ಅಲ್ಲಿ ನಾನು ನೀಟಾಗಿ ಇಟ್ಕೊಂಡಿದ್ದೀನಿ. ಮತ್ತೆ ಇದೊಂದು ಜ್ಯುವೆಲರಿ ಆರ್ಗನೈಸರ್ ಕೂಡ ಇಟ್ಕೊಂಡಿದ್ದೀನಿ, ಒಂದು ಮಿರರ್ ಕೂಡ ಈ ಟೇಬಲ್ ಮೇಲೆ ಇಟ್ಕೊಂಡಿದ್ದೀನಿ, ಮತ್ತೆ ಇದೊಂದು ಯೂನಿಕಾರ್ನ್ ಟಾಯ್ ಇಟ್ಕೊಂಡಿದ್ದೀನಿ, ಮತ್ತೆ ನಮ್ಮ ಪಾಪುದು ಒಂದು ಫೋಟೋ ಫ್ರೇಮ್, ಮತ್ತೆ ಬೆಡ್ ಲ್ಯಾಂಪ್, ಕ್ಲಾಕ್, ಮತ್ತೆ ಒಂದು ಆರ್ಟಿಫಿಷಿಯಲ್ ಪ್ಲಾಂಟ್, ಇದಿಷ್ಟು ಈ ಸ್ಮಾಲ್ ಟೇಬಲ್ ಮೇಲೆ ಇಟ್ಕೊಂಡಿದ್ದೀನಿ. ಮತ್ತೆ ಇದ್ರ ಕೆಳಗಡೆ ಒಂದು ಈ ತರ ಒಂದು ಬೆಡ್ ನ ಹಾಕೊಂಡಿದ್ದೀವಿ. ಇದು ನಮ್ಮ ಡಾಗ್ ಬೆಡ್, ಇದು ನಮ್ಮ ಹ್ಯಾಪಿ ನಮ್ಮ ಜೊತೆ ನಮ್ಮ ರೂಮ್ ಅಲ್ಲಿ ಮಲ್ಕೊಳ್ಳುತ್ತೆ, ಹಾಗಾಗಿ ನಾವು ಅದ್ರ ಬೆಡ್ ನ ಇಲ್ಲಿ ಹಾಕೊಂಡಿದ್ದೀವಿ. ಇದು ನಮ್ಮ ಹಸ್ಬೆಂಡ್ ಈ ಸೈಡ್ ಮಲ್ಕೊಂತಾರೆ, ಹಾಗಾಗಿ ನಮ್ಮ ಹ್ಯಾಪಿಗೆ ಹಸ್ಬೆಂಡ್ ಅಂದ್ರೆ ತುಂಬಾನೇ ಇಷ್ಟ, ಹಾಗಾಗಿ ನಮ್ಮ ಹಸ್ಬೆಂಡ್ ಪಕ್ಕನೇ ನಮ್ಮ ಹ್ಯಾಪಿ ಮಲ್ಕೊಳ್ಳೋದು, ಹಾಗಾಗಿ ಅದ್ರ ಬೆಡ್ ಇಲ್ಲಿದೆ. ಮತ್ತೆ ಈ ರೂಮ್ ಪಕ್ಕದಲ್ಲಿ ಇಲ್ಲಿ ಟಾಯ್ಲೆಟ್ ಇದೆ. ಮತ್ತೆ ಈ ರೂಮ್ ಪಕ್ಕ ಇಲ್ಲಿ ಬಾತ್ರೂಮ್ ಇದೆ. ಬಾತ್ರೂಮ್ ಹೇಗಿದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ, ಬನ್ನಿ. ಇದು ಬಾತ್ರೂಮ್ ಅಲ್ಲಿ ಇಲ್ಲಿ ಒಂದು ಬಾತ್ ಟಬ್ ಕೊಟ್ಟಿದ್ದಾರೆ, ಮತ್ತೆ ಇಲ್ಲಿ ಶವರ್ ಕೂಡ ಇದೆ. ಮತ್ತೆ ಇಲ್ಲಿ ಕೆಳಗಡೆ ಇದು ನಮ್ಮ ಪಾಪದ್ದು ಬಾತ್ ಚೇರ್ ಇದು. ಇಲ್ಲಿ ನಾನು ನನ್ನ ಮೇಕಪ್ ನಾನು ಜಾಸ್ತಿ ಯೂಸ್ ಮಾಡದೇ ಇರೋಂಥದ್ದು ಮೇಕಪ್ ಎಲ್ಲದನ್ನು ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಎಲ್ಲದನ್ನು ನಾನು ಈ ಥರ ಒಂದು ಪೌಚ್ ಒಳಗಡೆ ಇಟ್ಕೊಂಡಿದ್ದೀನಿ. ನಂದು ಹೇರ್ ಆಕ್ಸೆಸರೀಸ್ ಆಗಿರ್ಬೋದು ಅಥವಾ ಬೇರೆ ಕೆಲವೊಂದು ಆಕ್ಸೆಸರೀಸ್, ಹೇರ್ ಸ್ಟ್ರೈಟ್ನರ್, ಹೇರ್ ಡ್ರೈಯರ್, ಆ ಥರದ್ದು ಎಲ್ಲದನ್ನು ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ನಾನು ಎಲ್ಲದನ್ನು ಈ ಥರ ಒಂದು ಪೌಚಲ್ಲಿ ಆರ್ಗನೈಸ್ ಮಾಡಿಟ್ಟಿದ್ದೀನಿ ನೀಟಾಗಿರುತ್ತೆ ಅಂತಂದ್ಬಿಟ್ಟು. ಮತ್ತು ನೈಲ್ ಪಾಲಿಶ್ ಈ ಥರ ಎಲ್ಲ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ನನ್ನ ಬೇರೆ ಬ್ಯೂಟಿ ಪ್ರಾಡಕ್ಟ್ಸ್ ಕೂಡ ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಒಂದು ಸಿಂಕ್ ಕೊಟ್ಟಿದ್ದಾರೆ. ಈ ಮಿರರ್ ಹಿಂದೆ ಒಂದು ಸ್ಮಾಲ್ ಸ್ಟೋರೇಜ್ನ ಕೊಟ್ಟಿದ್ದಾರೆ. ಇದರಲ್ಲಿ ನಾನು ನನ್ನ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ, ನನಗೆ ಈಸಿಯಾಗಿ ಇದು ಸಿಕ್ಕುತ್ತೆ ಅಂತಂದ್ಬಿಟ್ಟು. ಮತ್ತು ಇದ್ರ ಕೆಳಗಡೆ ನಾನು ಸ್ಮಾಲ್ ಬಾಕ್ಸಸ್ಸಲ್ಲಿ ನಾನು ಹೇರ್ ಕ್ಲಿಪ್, ಹೇರ್ ಪಿನ್, ಹೇರ್ ಬ್ಯಾಂಡ್ ಈ ಥರ ಎಲ್ಲದನ್ನು ಈ ಬಾಕ್ಸಲ್ಲಿ ಜೋಡಿಸಿ ಇಟ್ಕೊಂಡಿದ್ದೀನಿ. ಮತ್ತು ಇದ್ರ ಪಕ್ಕನೇ ನಾನು ಇಯರಿಂಗ್ಸ್ ಎಲ್ಲದನ್ನು ಈ ಬಾಕ್ಸಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲೂ ನೀವು ನೋಡ್ಬೋದು ಬಾತ್ರೂಮಲ್ಲಿ ಕೂಡ ಈ ಥರ ಒಂದು ಹೀಟರ್ ಇದೆ. ಮತ್ತೆ ಬಾತ್ರೂಮ್ ಪಕ್ಕನೆ ನಮ್ಗೆ ಇಲ್ಲಿ ಯುಟಿಲಿಟಿಗೆ ಸಪ್ರೇಟ್ ಸ್ಪೇಸ್ ಕೊಟ್ಟಿದ್ದಾರೆ. ವಾಷಿಂಗ್ ಮಿಷಿನ್ ಎಲ್ಲದನ್ನು ಇಲ್ಲಿ ನಾವು ಸಪ್ರೇಟ್ ಇಟ್ಕೋಬಹುದು. ಆಕ್ಚುಲಿ ಇಲ್ಲಿ ವಾಷಿಂಗ್ ಮಿಷಿನ್ ಮತ್ತೆ ಡ್ರೈಯರ್ನ ಸಪ್ರೇಟ್ ಆಗಿ ಯೂಸ್ ಮಾಡ್ತಾರೆ, ಬಟ್ ನಾವಿದು ಸಿಂಗಲ್ ವಾಷಿಂಗ್ ಮಿಷಿನ್ ಕಮ್ ಡ್ರೈಯರ್ನ ಒಂದೇ ಸಿಂಗಲ್ ಅಲ್ಲಿ ತಗೊಂಡಿದ್ದೀವಿ. ಇದ್ರ ಮೇಲೆ ನಾನು ಹ್ಯಾಪಿದು ಐಟಮ್ಸ್ ಎಲ್ಲದನ್ನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಹ್ಯಾಪಿದು ಸ್ನ್ಯಾಕ್ಸ್ ಐಟಮ್ ಮತ್ತೆ ಇದು ಹ್ಯಾಪಿದು ಮೆಡಿಸಿನ್ ಪೌಡರ್ ಶಾಂಪೂ ಇದೆಲ್ಲದನ್ನು ನಾನು ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಹ್ಯಾಪಿದು ವಿಟಮಿನ್ ಟಾನಿಕ್ ಇದು, ಈ ಥರ ಯಾವ್ಯಾವ್ದು ಮೆಡಿಸಿನ್ ಇದೆಯೋ, ಮತ್ತು ಲಿಂಟ್ ರಿಮೂವರ್, ಪೌಡರ್, ಶಾಂಪೂ, ಮತ್ತು ಕೆಲವೊಂದೊಂದು ಮೆಡಿಸಿನ್ ಇದೆ, ಅದನ್ನೆಲ್ಲದನ್ನು ಹ್ಯಾಪಿಗೆ ಅಂತಲೇ ಈ ಸ್ಪೇಸ್ನ ಯೂಸ್ ಮಾಡ್ತೀನಿ. ಹ್ಯಾಪಿದು ಟವಲ್ ಕೂಡ ಇಲ್ಲೇ ಇಟ್ಕೊಂಡಿದ್ದೀನಿ. ಹ್ಯಾಪಿ ಟವಲ್ ಇದನ್ನೆಲ್ಲ ನಾನು ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಹ್ಯಾಪಿ ಫುಡ್ನ ಕೂಡ ಇಲ್ಲಿ ಇಟ್ಕೊಂಡಿದ್ದೀವಿ. ಮತ್ತು ಕ್ಲೀನ್ ಮಾಡೋವಂಥ ಮಾಪ್ ಎಲ್ಲದನ್ನು. ಮತ್ತು ಇದು ಬಂದು ಹೀಟರ್ ರೂಮ್ ಇದು. ನಾನು ಆಗಲೇ ಹೀಟರ್ ಇದೆ ಅಂತ ತೋರಿಸಿದ್ನಲ್ಲ, ಅದು ಹೀಟರ್ ಎಲ್ಲ ಕಂಟ್ರೋಲ್ ಮಾಡೋ ಅಂಥದ್ದು ಯೂನಿಟ್ನ ಇಲ್ಲಿ ಕೊಟ್ಟಿದ್ದಾರೆ ಸಪ್ರೇಟ್ ಸ್ಪೇಸ್. ನಮಗೆ ಹಾಟ್ ವಾಟರ್ ಬರೋದಕ್ಕೆ ಗ್ಯಾಸ್ ಯೂನಿಟ್ ಕೂಡ ಇಲ್ಲೇ ಇದೆ.
ನಮಗೆ ಕಿಚನಲ್ಲೇ ಆಗಲಿ ಬಾತ್ರೂಮಲ್ಲೇ ಆಗಲಿ ಹ್ಯಾಂಡ್ ವಾಶ್ ಮಾಡೋದಕ್ಕೆ ಪಾತ್ರೆ ತೊಳೆಯೋದಕ್ಕೆ ಎಲ್ಲದಕ್ಕೂ ಕೂಡ ನಮಗೆ ಹಾಟ್ ವಾಟರ್ ಬರುತ್ತೆ. ಯಾಕೆ ಅಂದರೆ ನಮಗೆ ವಿಂಟರ್ ಟೈಮಲ್ಲಿ ನಾವು ತುಂಬಾ ಕೋಲ್ಡ್ ವಾಟರ್ ಇರುತ್ತೆ, ಅದರಲ್ಲಿ ನಾವು ಪಾತ್ರೆ ತೊಳೆಯೋಕ್ಕಾಗಲ್ಲ. ಅದಕ್ಕೋಸ್ಕರ ನಮಗೆ ಹಾಟ್ ವಾಟರ್ ಪಾತ್ರೆ ತೊಳೆಯೋ ಕೂಡ ಬೇಕಾಗುತ್ತೆ. ಸೊ ಬಾತ್ರೂಮಲ್ಲಿ ನಮಗೆ ಕಿಚನಲ್ಲಿ ಎಲ್ಲ ಕಡೆನೂ ನಮಗೆ ಹಾಟ್ ವಾಟರ್ ಬರುತ್ತೆ. ನಮಗೆ ಇಲ್ಲಿ ಹೀಟರ್ ಆನ್ ಮಾಡಬೇಕು, ಸ್ನಾನ ಮಾಡಬೇಕು ಅಂದ್ರೆ ನಮಗೆ ಅದಕ್ಕೆ ಅರ್ಧ ಗಂಟೆ ಮುಂಚೆ ನಾವು ಹೀಟರ್ ಆನ್ ಮಾಡಬೇಕು, ಆ ತರ ಇಲ್ಲ. ನಮಗೆ 24/7 ನಮಗೆ ಹಾಟ್ ವಾಟರ್ ಬರುತ್ತೆ ನಮಗೆ. ನೆಕ್ಸ್ಟ್ ನಾನು ಬೇಸ್ಮೆಂಟ್ ಅಲ್ಲಿ ಕಾರ್ ಪಾರ್ಕಿಂಗ್ ಮತ್ತೆ ಸೈಕಲ್ ಪಾರ್ಕಿಂಗ್ ಇದೆ, ಮತ್ತೆ ಪ್ರತಿಯೊಂದು ಮನೆಗೂ ಈ ಅಪಾರ್ಟ್ಮೆಂಟ್ ಅಲ್ಲಿ ಸ್ಟೋರೇಜ್ ರೂಮ್ ನ ಕೊಟ್ಟಿದ್ದಾರೆ, ಸೆಲ್ಲಾರ್ ಅಂತ ಹೇಳ್ತಾರೆ. ನಮಗೆ ಒಂದು ಸ್ಮಾಲ್ ಸ್ಟೋರೇಜ್ ರೂಮ್ ಕೂಡ ಇದೆ, ಅದನ್ನ ಕೂಡ ತೋರಿಸ್ತೀನಿ. ಈಗ ಅದನ್ನ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಪ್ರತಿಯೊಂದು ಮನೆಯವರಿಗೂ ಈ ತರ ಒಂದು ಸ್ಟೋರೇಜ್ ರೂಮ್ ಕೊಟ್ಟಿರ್ತಾರೆ. ನಾನು ಸ್ವಲ್ಪ ಸ್ಟೋರೇಜ್ ರೂಮ್ ಎಲ್ಲದನ್ನು ಮೆಸ್ಸಿಯಾಗಿ ಇಟ್ಕೊಂಡಿದ್ದೀನಿ, ಯಾವುದನ್ನು ಕ್ಲೀನ್ ಆಗಿ ಜೋಡಿಸಿಲ್ಲ. ಇದು ಸ್ಟೋರ್ ರೂಮ್ ಆಗಿರೋದ್ರಿಂದ ಈ ರೂಮಲ್ಲಿ ನಮ್ಮ ಹಸ್ಬೆಂಡ್ ಅವರ ಕೊಲೀಗ್ ಅವರು ಕೂಡ ಅವರ ಒಂದು ಕೆಲವೊಂದು ಮನೆ ಐಟಮ್ಸ್ ಕೂಡ ಇಲ್ಲಿ ಇಟ್ಟಿದ್ದಾರೆ. ಬೆಡ್, ಕಾಟ್ ಮತ್ತು ವಾಷಿಂಗ್ ಮಿಷಿನ್ ಎಲ್ಲದನ್ನು ಇಲ್ಲೇ ಇಟ್ಕೊಂಡಿದ್ದಾರೆ. ಅವ್ರ ಮನೆಯಲ್ಲಿ ಈ ಥರ ಸ್ಟೋರೇಜ್ ರೂಮ್ ಇಲ್ಲ, ಅವ್ರ ಮನೆ ಐಟಮ್ಸ್ ಕೂಡ ಇರೋದ್ರಿಂದ ನಾವು ಸ್ಟೋರ್ ರೂಮಲ್ಲಿ ತುಂಬ ಐಟಮ್ಸ್ನ ಡಂಪ್ ಮಾಡಿದ್ದೀವಿ ಅಂತಂದ್ಬಿಟ್ಟು ಅನ್ನಿಸ್ತಾ ಇದೆ. ನಾವು ರೇರ್ ಆಗಿ ಯೂಸ್ ಮಾಡೋ ಅಂಥ ಐಟಮ್ಸ್ ಎಲ್ಲದನ್ನು ನಾನು ಸ್ಟೋರ್ ರೂಮಲ್ಲೇ ಇಟ್ಕೊಂಡಿದ್ದೀನಿ. ನಾನಿವಾಗ ಸೈಕಲ್ ಪಾರ್ಕಿಂಗ್ ಸ್ಪೇಸ್ ಹೇಗಿದೆ ಅಂತಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಒಳಗಡೆ ಸ್ವಲ್ಪ ಲೈಟಿಂಗ್ ಎಲ್ಲದನ್ನು ಕಮ್ಮಿ ಇದೆ, ಹಾಗಾಗಿ ಅಷ್ಟು ಕಾಣಿಸ್ತಾ ಇಲ್ಲ. ಇಲ್ಲಿ ನಾವು ನಮ್ಮ ಹಸ್ಬೆಂಡ್ ಸೈಕಲ್ ಮತ್ತು ನನ್ನ ಸೈಕಲ್ನ ಎರಡನ್ನೂ ಕೂಡ ಇಲ್ಲೇ ಪಾರ್ಕ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ನಾನು ಕಾರ್ ಪಾರ್ಕಿಂಗ್ ಸ್ಪೇಸ್ ತೋರಿಸ್ತೀನಿ. ಇವಾಗ ನಾನು ನಿಮಗೆ ತೋರಿಸ್ತಾ ಇರೋವಂಥದ್ದು ಟ್ರೈನ್ ಸ್ಟೇಷನ್ದು ಸೈಕಲ್ ಪಾರ್ಕಿಂಗ್ ಏರಿಯಾ. ನಾವು ನಮ್ಮ ಮನೆ ಅಂಡರ್ಗ್ರೌಂಡಿಂದಲೇ ನಾವು ಟ್ರೈನ್ ಸ್ಟೇಷನ್ಗೆ ಕೂಡ ಹೋಗ್ಬೋದು. ಇದು ನಮಗೆ ಕೊಟ್ಟಿರೋವಂಥ ಕಾರ್ ಪಾರ್ಕಿಂಗ್ ಸ್ಪೇಸ್. ಇದು ಇದಿಷ್ಟು ನಾನು ನಮ್ಮ ಮನೆ ಹೇಗಿದೆ ಅಂತಂದ್ಬಿಟ್ಟು ನಿಮಗೆ ತೋರಿಸಿದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತಂದ್ಬಿಟ್ಟು ನಾನು ತಿಳ್ಕೊತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನಿಂದ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಮತ್ತು ನಾನು ನಿಮ್ಮನ್ನ ನೆಕ್ಸ್ಟ್ ಬೇರೆ ಒಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.